ಪಬ್ಲಿಕ್ ಫೇಸ್ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಈ ಸಮಾಜಕ್ಕೆ ಪ್ರೇರಣೆ ನೀಡುವಂತಹ ಪ್ರೇರಣಾತ್ಮಕ ವ್ಯಕ್ತಿತ್ವವನ್ನು ನಿಮ್ಮೊಂದಿಗೆ ನಾವು ಪರಿಚಯಿಸ್ತಾ ಬಂದಿದ್ದೇವೆ. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರೇ ಡಾಕ್ಟರ್ ಬಿ ಎಂ ಹೆಗ್ಡೆ. ಇವರು ಖ್ಯಾತ ಹೃದ್ರೋಗ ತಜ್ಞರು, ವೈದ್ಯರಾಗಿ, ಅಧ್ಯಾಪಕರಾಗಿ, ಪರೀಕ್ಷಕರಾಗಿ, ಸಂಶೋಧಕರಾಗಿ, ಲೇಖಕರಾಗಿ, ಶಿಕ್ಷಣ ತಜ್ಞರಾಗಿ, ಉಪಕುಲಪತಿಯಾಗಿ, ಎಲ್ಲಕ್ಕೂ ಮಿಗಿಲಾಗಿ ಒಬ್ಬ ಪ್ರಜ್ಞಾವಂತ ಹಾಗೂ ಜವಾಬ್ದಾರಿಯುತ ನಾಗರಿಕರಾಗಿ ಸೇವೆ ಸಲ್ಲಿಸುವ ಅದ್ವಿತೀಯ. ಇವರೊಂದಿಗೆ ಇವತ್ತು ನಾವು ಪಬ್ಲಿಕ್ ಫೇಸ್ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದೇವೆ. ಇವರು ಭಾರತ ಸರ್ಕಾರ ನೀಡಿದಂತಹ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಇದುವರೆಗೆ ಬಹುಶಃ ಸಾವಿರಾರು ಟಿ ವಿ ಕಾರ್ಯಕ್ರಮಗಳನ್ನು ನೀಡಿದ್ದೀರಾ, ಸಾವಿರಾರು ಲೇಖನಗಳನ್ನು ಬರೆದಿದ್ದೀರಾ ಪತ್ರಿಕೆಗಳಲ್ಲಿ. ನಾನು ಕೂಡ ನಿಮ್ಮ ಒಬ್ಬ ಫಾಲೋವರ್, ನಿಮ್ಮ ಒಬ್ಬ ಅಭಿಮಾನಿ. ಯೂಟ್ಯೂಬಲ್ಲಿ ನಿರಂತರವಾಗಿ ನಿಮ್ಮ ಬೋಧನೆ ಏನಿದೆ, ಟೀಚಿಂಗ್ಸ್ ಏನಿದೆ, ಅದನ್ನು ನಾನು ಫಾಲೋ ಮಾಡ್ತಾ ಬಂದಿದ್ದೇನೆ. ಆದರೆ ಇವತ್ತು ನಮ್ಮ ವೀಕ್ಷಕರು ನಿಮ್ಮಿಂದ ಭಾಳಷ್ಟು ಪ್ರೇರಣೆಯನ್ನು ಪಡ್ಕೊಂಡಿದ್ದಾರೆ. ನಿಮ್ಮನ್ನು ಪರಿಚಯಿಸಬೇಕಂತ ಯಾವುದೇ ಒಂದು ಇದೇ ಇಲ್ಲ, ಇದರಲ್ಲಿ ಪ್ರಮೇಯವೇ ಇಲ್ಲ. ಆದರೆ ಭಾಳಷ್ಟು ವೀಕ್ಷಕರು ಆಸೆಯಿಂದ ಏನು ವೆಯ್ಟ್ ಮಾಡ್ತಾ ಇದ್ದಾರೆ, ಕಾದು ಕುಳಿತಿದ್ದಾರೆ. ಡಾಕ್ಟರ್ ಬಿ ಎಂ ಹೆಗ್ಡೆಯವರ ಬಾಲ್ಯ ಹೇಗಿತ್ತು, ಅವರಿಗೆ ಈ ಒಂದು ವೈದ್ಯ ವೃತ್ತಿಯನ್ನು ಪಡೆದುಕೊಳ್ಳಲು ಯಾರು ಪ್ರೇರಣೆ, ಅವರು ಈ ಒಂದು ಸಕ್ಸಸ್ಸನ್ನು ಇಲ್ಲಿಗೆ ಬರುವಂಥ ಸಕ್ಸಸ್ಸನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಇದೊಂದು ಬಹುಶಃ ಅಪೂರ್ವವಾದಂಥ ಅವಕಾಶವನ್ನು ನಾನು ನಂಬಿದ್ದೇನೆ. ಡಾಕ್ಟ್ರೇ, ಹೇಗೆ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಈ ಪ್ರೇರಣೆ ಹೇಗೆ ಬಂತು ನಿಮ್ಮ ವೈದ್ಯಕೀಯ ವೃತ್ತಿಯನ್ನು ಪಡೆದುಕೊಳ್ಳಲು? ಬಾಲ್ಯದ ಬಗ್ಗೆ ವಿಶೇಷ ಏನೂ ಇಲ್ಲ. ನಾನು ಸಾಮಾನ್ಯ ಎಲ್ಲರಾಗಿ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು, ರೈತರ ಕುಟುಂಬದಲ್ಲಿ. ನಮ್ಮ ತಂದೆ, ನಮ್ಮ ಊರು, ನನ್ನ ತಂದೆ ಮನೆ ವರ್ವಾಡಿ ಅಂತ, ಅದು ಉಡುಪಿ ತಾಲೂಕಿನಲ್ಲಿ. ಸರಿ. ಹಿರಿಯಡ್ಕ ಅಂತ ಅಲ್ಲಿ ಪೇಟೆ ಈಗಲೂ ಉಂಟಲ್ಲಿ, ಹಿರಿಯಡ್ಕದ ಪೇಟೆ ಒಳಗೆ ಒಂದು 4 ಮೈಲ್ ಒಳಗೆ ಹಳ್ಳಿ ಅದು. ಅಲ್ಲಿ ಹುಟ್ಟಿದ್ದು ನಾನು. ಅಲ್ಲ, ನಾನು ಹುಟ್ಟಿದ ತಾಯಿ ಮನೆಯಲ್ಲಿ, ಆದರೆ ಹುಟ್ಟಿದ ನಂತರ ಬೆಳೆದದ್ದು ನಮ್ಮ ತಂದೆ ಮನೆಯಲ್ಲಿ. ಹುಟ್ಟಿದ್ದು ಪಾಂಗಾಳದಲ್ಲಿ. ಪಾಂಗಾಳ ಅಂದರೆ ಗೊತ್ತು, ಉಡುಪಿಯಲ್ಲಿ, ಉಡುಪಿ ಹತ್ತಿರ. ಹೌದು. ಅದು ನನ್ನ ಅಜ್ಜನ ಮನೆ, ನನ್ನ ತಾಯಿಯ ತಂದೆ ಮನೆ. ಅಲ್ಲಿ ಹುಟ್ಟಿದ್ದು ನಾನು, ಮತ್ತು ಬೆಳೆದದ್ದು ನನ್ನ ತಂದೆ ಮನೆಯಲ್ಲಿ, ಒರವಾಡಿಯಲ್ಲಿ. ಎರಡೇ ವಿಶೇಷವೇ ನನ್ನ ಬಾಲ್ಯದಲ್ಲಿ, ನನ್ನ ಜೀವನದಲ್ಲಿ ಪ್ರೇರಣೆ ಕೊಟ್ಟದ್ದು ಅಂದರೆ, ಒಂದು ನಮ್ಮ ಮನೆ ವೈದ್ಯರೊಬ್ಬರು ಇದ್ದರು, ಬಿ ಸಿ ಹೆಗ್ಡೆಯವರಂತ. ಭಾಳ ಒಳ್ಳೆಯ ಮನುಷ್ಯ ಅವರು. ಅವರೊಂದು ದೇವತಾ ಮನುಷ್ಯ. ಅವರಿಗೊಂದು ಶ್ರದ್ಧೆ, ಕ್ರಮ, ಮನುಷ್ಯನ ಮೇಲೆ ಪ್ರೀತಿ, ತನ್ನ ಪೇಷಂಟ್ಸನ್ನು ನೋಡಿಕೊಳ್ಳುವಂಥ ಒಂದು ಕ್ರಮ, ಇದನ್ನೆಲ್ಲ ನೋಡಿ ನನಗೆ ಏನಾಯಿತು ಅಂದರೆ, ನಾನು ಜೀವನದಲ್ಲಿ ಒಂದು ಇವರು ಹಾಗೆ ಡಾಕ್ಟರ್ ಆದರೆ ಒಳ್ಳೆಯದು ಅಂತ ಒಂದು ಆಸೆ ಬಿಟ್ಟಿತ್ತು, ಹಿಟ್ಟಿರಬೇಕು ಅಂತ ನನ್ನ ಅಭಿಪ್ರಾಯ ಈಗ, ಇನ್ ರಿಟ್ರೋಸ್ಪೆಕ್ಟ್. ಆವಾಗಲ್ಲ, ಈಗ ನಾನು ಅನಿಸೋದು. ಆದರೆ ನಾನು ಹೇಗೆ ಮೆಡಿಕಲ್ ಕಾಲೇಜಿಗೆ ಹೋದೆ ಅಂತ, ಅದು ಒಂದು ಏನೋ ಅದು ಆಗೋದಿತ್ತು. ನಾನೇನು ಪ್ಲ್ಯಾನ್ ಮಾಡಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತೆಲ್ಲ ಮಾಡಿದ್ದಲ್ಲ. ನಮ್ಮದು ಈ ಪಾಶ್ಚಾತ್ಯರ ಗಾದೆ ಉಂಟಲ್ಲ, ಯು ಫೇಲ್ ಟು ಪ್ಲ್ಯಾನ್, ಯು ಪ್ಲ್ಯಾನ್ ಟು ಫೇಲ್ ಅಂತ, ಅದು ಸುಳ್ಳು ಅಂತ ನನ್ನ ಅಭಿಪ್ರಾಯ. ನಾನು ಇಷ್ಟರವರೆಗೆ ಜೀವನದಲ್ಲಿ ಏನನ್ನು ಪ್ಲ್ಯಾನ್ ಮಾಡಲಿಲ್ಲ. ಪ್ಲ್ಯಾನ್ ಮಾಡದೇ ಆಗುವುದು ಆಗಿದೆ, ಏನೆಲ್ಲ ಆಗಬೇಕು ಅದು ಆಗಿದೆ, ತನ್ನಷ್ಟಕ್ಕೆ ಆಗಿದೆ. ಎಲ್ಲಿ ಪ್ಲ್ಯಾನ್ ಮಾಡಿದ್ದೇನೆ ಅನ್ನೋದು ಆಗಲಿಲ್ಲ. ಫಾರ್ ಎಕ್ಸಾಂಪಲ್, ನಾನೀಗ ಒಂದು 2 ತಿಂಗಳ ಮೊದಲು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಿತ್ತು, 14 ಲೆಕ್ಚರ್ ಕೊಡಲಿಕ್ಕಿತ್ತು. ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ನಲ್ಲೂ ಲೆಕ್ಚರ್ ಕೊಡಲಿಕ್ಕಿತ್ತು. ಅದೇ ದಿವಸ ನನಗೆ ಹುಷಾರಿಲ್ಲದೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅದು ಪ್ಲ್ಯಾನ್ ಮಾಡಿದ್ದು, ಅದಕ್ಕೆಲ್ಲ ಟಿಕೆಟ್ ಎಲ್ಲ ತಗೊಂಡು ಎಲ್ಲ ಮಾಡಿ 14 ಅಲ್ಲಿ ಎಲ್ಲ ಹೋಟೆಲ್ ಎಲ್ಲ ಬುಕ್ ಮಾಡಿ ಎಲ್ಲ ಆಗಿದೆ, ಅದಾಗಲಿಲ್ಲ. ಹಾಗಾಗಿ ನಾನು ಪ್ಲ್ಯಾನ್ ಮಾಡೋದಂತಿಲ್ಲ. ನಾನು ಹೇಗೆ ಅಂದರೆ, ನನ್ನ ಜೀವನದಲ್ಲಿ ಇವತ್ತು ಕೆಲಸ ಮಾಡುವಾಗ ಇವತ್ತಿಗೆ ಮಾತ್ರ ಮಾಡೋದು. ಪ್ಲ್ಯಾನ್ ಅಂತಿಲ್ಲ, ನಾಳೆಗೆ ಪ್ಲ್ಯಾನ್ ಅಂತಿಲ್ಲ, ಇವತ್ತಿಗೆ. ನಿನ್ನೆ ವಿಷಯ ಆಲೋಚನೆ ಮಾಡೋದಿಲ್ಲ, ನಿನ್ನೆ ಆಗಿ ಹೋಯ್ತು, ಇನ್ನೇನಾದ್ರು ಆಲೋಚನೆ ಮಾಡಿ ಏನಾಗಲಿಕ್ಕಿಲ್ಲ. ನಾಳೆ ವಿಷಯ ಆಲೋಚನೆ ಮಾಡಲಿ, ನಾಳೆ ಹುಟ್ಟಲಿಲ್ಲ. ಇವತ್ತು ನಮಗೆ ದೇವರು ಕೊಟ್ಟಿದ್ದಾನೆ, ಆ ಇವತ್ತನ್ನು ಸರಿ ಮಾಡುವ ಅಂತ, ಅದು ನನ್ನ ಪ್ಲ್ಯಾನಿಂಗ್. ಆದರೆ ನಾನು ಪ್ಲ್ಯಾನ್ ಮಾಡುವಾಗ ಏನಾದರೂ ಆಲೋಚನೆ ಮಾಡಬೇಕಿದ್ರೆ ಅದು ಯಾವಾಗಲೂ ಆಗ್ತದೆ ಅಂತ ಆಲೋಚನೆ ಮಾಡೋದು ಅಷ್ಟೇ. ಸೊ ಹಾಗಾಗಿ ನಾನು ಬಾಲ್ಯದಲ್ಲಿ ಅದು ಒಂದು. ಎರಡನೇದು ಏನು ಅಂದರೆ, ನಮ್ಮ ಹಳ್ಳಿಯಲ್ಲಿ ಶಾಲೆ ಸ್ವಲ್ಪ ದೂರ, ಮತ್ತು ನಮ್ಮ ಮನೆ ಮಕ್ಕಳು ಶಾಲೆಗೆ ಹೋಗಬಾರ್ದು ಅಂತ ಅಲ್ಲಿ ಆವಾಗಿನ ಕ್ರಮ. ಸೊ ಶಾಲೆ ಮಾಸ್ಟರ್ ಬಂದು ನಮಗೆ ಕಲಿಸ್ಬೇಕು ಮನೆಯಲ್ಲಿ ಅಂತ ಲೆಕ್ಕ. ನಮ್ಮಲ್ಲಿ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು, ಅವರು ಭಾಳ ಒಳ್ಳೆಯವರು, ರಂಗಪ್ಪ ಮಾಸ್ಟರ್ ಅಂತ ಅವ್ರ ಹೆಸರು. ಅವರಿಗೊಂದು ಟೊಪ್ಪಿ, ಗಾಂಧಿ ಟೊಪ್ಪಿ. ಅವರು ಈ ಟೊಪ್ಪಿ ಅಂದರೆ ಬೇರೆಯವ್ರ ಟೊಪ್ಪಿ ಹಾಕೋ ಟೊಪ್ಪಿ ಅಲ್ಲ ಅದು, ಅವ್ರು ನಿಜವಾದ ಗಾಂಧಿ ಟೊಪ್ಪಿ.
ಅವರು ಇತ್ತಲಾಗೆ 92 ವರ್ಷ ಪ್ರಾಯದ ಸತ್ತು ಹೋದದ್ದು, ಆರೋಗ್ಯವಂತರಾಗಿದ್ದರು. ಅವರು ಎಲ್ಲದರಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು, ಅವ್ರದ್ದು ಮನೆಯವರ ಹಾಗೆ, ಮನೆ ಹಿರಿಯರ ಹಾಗೆ. ವ್ಯಾಕ್ಸಿನೇಟರ್ ಬಂದು ವ್ಯಾಕ್ಸಿನೇಷನ್ ಹಾಕಿದರೆ ಅದು 4 ಬೇಡದ್ದು, ಅದು ತುಂಬ ರಿಯಾಕ್ಷನ್ ಆಗುತ್ತೆ ಅಂಥೇಳಿ ಅವರು ತುಳಸಿ ಸೊಪ್ಪು ತಂದು ಅದಕ್ಕೆ ಹಾಕ್ತಾಯಿದ್ರು 3, ಅದು 3 ಸತ್ತು ಹೋಗ್ತಾ ಇತ್ತು. ನನಗೆ ಆಶ್ಚರ್ಯ ಏನು ಅಂದರೆ, ಆವಾಗ ನಾನೀಗ ಯಾವುದೇ ವಿಷಯ ಮಾತಾಡೋದು 1940 ಈ ಮಾಸ್ಟ್ರಿಗೆ ತುಳಸಿ ಸೊಪ್ಪಿನಲ್ಲಿ ವೈರಸ್ಸಿಗೆ ಬೇಕಾದಂಥ ಒಂದು ಮದ್ದು ಉಂಟು ಅಂತ ಹೇಗೆ ಗೊತ್ತು? ಅವ್ರು ಹೇಳಿದ್ದು ಸರಿ, ಏನಾಗಲಿಲ್ಲ. ಹಾಗೆ ಅವರು ಬಹಳ ಜಾಗ್ರತೆಯಲ್ಲಿ ನೋಡ್ತಾಯಿದ್ರು, ಕಲಿಸೋದು ಹಾಗೆ. ನಮ್ಮ ಮನೆಗೆ ಬಂದು ನನ್ನ ತಾಯಿ ನನಗೆ ಕಲಿಸ್ತಾಯಿದ್ರು, ಆದರೆ ಅವರು ಬಂದು ಸೂಪರ್ವೈಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಶಾಲೆಗೆ ಹೋಗಲಿಲ್ಲ ಒಂದು 5 ಸುರುವಿಗೆ. ಹಾಗಾಗಿ ನಾನು ಈಗ ಇಲ್ಲದೆ ಶಾಲೆಗೆ ಹೋಗಿದ್ರೆ ಇದೇ ಶಾಲೆಯ ಪುಸ್ತಕದ ಬದನೆಕಾಯಲ್ಲಿ ನಾನು ಬಾಯಿಪಾಠ ಕಲಿತಿದ್ದೆ. ಓಕೆ. ಶಾಲೆಗೆ ಹೋಗೋದ್ರಿಂದ ಪ್ರಶ್ನೆ ಕೇಳುವಂಥ ಒಂದು ಚಟ ಬಂತು, ಏನು ಯಾರು ಹೇಳಿದರು ಅದು ಏನು ಅಂತ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದು ಸುಮ್ಮನೆ ಬಾಯಿಪಾಠ ಕಲಿದಿಲ್ಲ. ಆ ದುರಭ್ಯಾಸ, ನಾನು ಹೇಳಿ ದುರಭ್ಯಾಸ ಅಂತ ಹೇಳುತ್ತಿದ್ದರೆ ಅದು ಈಗಲೂ ಉಳಿದುಕೊಳ್ಳಿದೆ. ಓಕೆ. ಹಾಗಾಗಿ ನನಗೆ ಮೆಡಿಕಲ್ ಕಾಲೇಜಲ್ಲಿ ಕೂಡ ಮಾಸ್ಟರ್ಗಳಿಗೆ ಕಷ್ಟ, ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಕೆಲವು ಮಾಸ್ಟರ್ಗಳಿಗೆ ಕೋಪ ಬರ್ತಾಯಿತ್ತು. ಮತ್ತು ಮೆಡಿಕಲ್ ಕಾಲೇಜ್ ಸೇರಿದ ನಂತರ ನನಗೆ ತುಂಬ ಮಾಸ್ಟರ್ಗಳಿದ್ದರು. ಅಲ್ಲ, ನೀವು MBBS ಸೇರಬೇಕಾದ್ರೆ ಏನು ನಿಮ್ಮ ಮನೆಯಿಂದ ಏನಾದರೂ ಪ್ರೆಷರ್ ಇತ್ತಾ, ಅಥವಾ ಒಟ್ಟಾರೆ ಮಾರ್ಕ್ ಒಳ್ಳೆ ಬಂದಿದೆ ಸೈನ್ಸ್ ಬೇಕು? ಏನೂ ಪ್ರೆಷರ್ ಇರಲಿಲ್ಲ. ನಾನು MBBS ಸೇರಬೇಕು ಅಂತ ಎಣಿಸಲೇ ಇಲ್ಲ, ಆದರೆ ಮಾರ್ಕ್ ಬಂತು. ಮಾರ್ಕ್ ಬಂದ ಕೂಡ ನಮ್ಮ ಹೆಡ್ ಮಾಸ್ಟರ್ ಹೇಳಿದರು, ನೀನು ಬಯಾಲಜಿ ಮಾಡಬೇಕು ಅಂತ. ನಾನು ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂತಿದ್ದೆ. ಅವರು ಬಯಾಲಜಿ ಮಾಡಿ, ನೀನು ಹುಷಾರಿದ್ದೆ ಅದರಲ್ಲಿ ಅಂತ ಹೇಳಿದರು. ಸರಿ, ಬಯಾಲಜಿ ಮಾಡಿದೆ. ಬಯಾಲಜಿ ಮಾಡಿ ನಮಗೆ ರ್ಯಾಂಕ್ ಎಲ್ಲ ಬಂತು, ಮಾರ್ಕ್ ಸಿಕ್ಕಿತ್ತು. ಅವಾಗ ಹೇಳಿದರು ಒಂದು ಮೆಡಿಕಲ್ ಕಾಲೇಜ್ ಅಪ್ಲೈ ಮಾಡು ಅಂತ. ನಾನು ಮೆಡಿಕಲ್ ಕಾಲೇಜ್ ಅಪ್ಲೈ ಮಾಡೋದು ಹೇಗೆ ಅಂತಲೂ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಮದ್ರಾಸ್ನಲ್ಲಿ, ನಾವು ಮದ್ರಾಸ್ ಸ್ಟೇಟ್ನಲ್ಲಿದ್ದೆ ಆವಾಗ. ಹೌದು, ಮದ್ರಾಸ್ ಪ್ರಾವಿನ್ಸ್. ಎಸ್. ಸೊ ಅಲ್ಲಿ ಅಪ್ಲಿಕೇಶನ್ ಬರೆದ್ರೆ ಅವ್ರು ಕಳಿಸಲೇ ಇಲ್ಲ. ಕಡೆಗೆ ಲಾಸ್ಟ್ ಡೇಗೆ ಒಂದು 2 ದಿವಸ ಇರುವ ಮೊದಲು ಕಳಿಸಿದರು. ಅದು ಶುಕ್ರವಾರ ಬಂದು ನನಗೆ ತಲುಪಿತು. ಅದು ಆ ಸೋಮವಾರದೊಳಗೆ ಹೋಗಿ ಮದ್ರಾಸ್ನ ರಿಜಿಸ್ಟರ್ ಆಗಬೇಕು. ಅದಕ್ಕೆ ಫಿಲ್ ಮಾಡಲಿಕ್ಕೆ ಒಂದು ದಿವಸ ಬೇಕು. ಶನಿವಾರ ಆಯಿತು, ಮತ್ತು ಅದು ಆದಿತ್ಯವಾರ ಹೋಗೋದು ಹಾಗೆ. ಸೊ ಫಿಲ್ ಮಾಡಿದಂತ ನಾನು ಎಣಿಸಿದ ಇನ್ನಿದ್ದು ಹೋಗುವುದಿಲ್ಲ. ಕಡೆಗೆ ನಾನು ಮಂಗಳೂರಿಗೆ ಬಂದೆ. ನನ್ನ ಚಿಕ್ಕ ತಂದೆಯವರಿದ್ದರು, ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದರು, ನಾರಾಯಣ್ ರೈ ಅವರದ್ದು. ಅವ್ರು ಹೇಳಿದರು ಇದನ್ನು ಕಳಿಸುವ, ನಾವು ಮದ್ರಾಸ್ ಹೋಗುವವರಿದ್ದಾರೆ, ನನ್ನ ಕ್ಲೈಂಟ್ಸ್ ಎಲ್ಲ ಇದ್ದಾರೆ. ಸೊ ಅವರು ಒಬ್ಬರನ್ನು ಕರೆದು, ಅವರು ಶ್ರೀನಿವಾಸ್ ಶೆಟ್ಟಿ ಅಂತ, ಅವರು ಮದ್ರಾಸಲ್ಲಿ ಕೆಲಸದಲ್ಲಿದ್ದರು. ಅವರು ಬಂದಿದ್ದರು ವೀಕೆಂಡಿಗೆ ಊರಿಗೆ. ಅವ್ರ ಹತ್ರ ಹೇಳಿದ್ರು ಒಂದು ಹೆಣ್ಕೊಂಡೋದ್ರು ರಿಜಿಸ್ಟರ್ ಮಾಡ್ಕೊಂಡವರೆ ಅಂತ. ಅವರು ಪಾಪ ಹಿಡ್ಕೊಂಡು ಹೋದರು ಆದಿತ್ಯವಾರ. ಆದಿತ್ಯವಾರ ಅವ್ರು ಹಿಡ್ಕೊಂಡು ಹೋಗಿ ಸೋಮವಾರ ಬೆಳಿಗ್ಗೆ ಅವ್ರು ಹೋಗೋದು ಮದ್ರಾಸಿಗೆ. ಆಗಿನ ಕಾಲದಲ್ಲಿ ಒಂದೇ ಟ್ರೈನ್, ಬೆಳಿಗ್ಗೆ 9 ಹೊರಟರೆ ಮರುದಿವಸ 8 ಅಲ್ಲಿ ಹೋಗೋದು. ಅವರು 8 ಅಲ್ಲಿ ಹೋದವರು, ಅದು ಲಾಸ್ಟ್ ಡೇ, 9 ಒಳಗೆ 10 ಒಳಗೆ ರಿಜಿಸ್ಟರ್ ಆಗಬೇಕು. ಸೊ ಅವರು ಮನೆಗೂ ಹೋಗಲಿಲ್ಲ. ಅಲ್ಲಿ ಮದ್ರಾಸ್ ಮೆಡಿಕಲ್ ಕಾಲೇಜು ರೈಲ್ವೆ ಸ್ಟೇಷನ್ನ ಆಪೋಸಿಟ್, ಸೆಂಟ್ರಲ್ ಸ್ಟೇಷನ್. ಅವರು ಸೆಂಟ್ರಲ್ ಸ್ಟೇಷನಲ್ಲಿ ನೇರ ಮದ್ರಾಸ್ ಮೆಡಿಕಲ್ ಕಾಲೇಜಿಗೆ ಹೋಗಿ ನನ್ನ ಇದನ್ನು ರಿಜಿಸ್ಟರ್ ಮಾಡಿ, ಅದನ್ನು ಮತ್ತು ನನಗೆ ಅದರದ್ದು ರಿಜಿಸ್ಟರ್ ರಿಸಿಟ್ ಎಲ್ಲ ಸ್ಟ್ಯಾಂಪ್ ಹಾಕಿದ್ದೆಲ್ಲ ಕಳಿಸಿ ಮತ್ತೆ ಮನೆಗೆ ಹೋಗಿ ಅವರು ಊಟ ಮಾಡಿದ್ದು. ಓಕೆ. ಇಂಥವ್ರು ಯಾರು ಎಷ್ಟು ಜನ ಇರ್ತಾರೆ, ಇಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡೋ ಆ ಮನುಷ್ಯನಿಂದಾಗಿ ನನ್ನ ಇದು ರಿಜಿಸ್ಟರ್ ಆಯಿತು. ಮತ್ತೆ ಆಯಿತು ಅಂಥೇಳಿ ಅದು ಆಯಿತು, ಸಿಲೆಕ್ಷನ್ ಆಯಿತು, ನನಗೆ ಸೀಟ್ ಸಿಕ್ಕಿತ್ತು, ಹೋಯಿತು. ಮತ್ತು ಆವಾಗ ಹೊಸ್ತು ನಾವು ಮನೆ ಬಿಡೋದು ಫಸ್ಟ್ ಟೈಮ್, ಮಂಗಳೂರಿಗೆ ಬರೋದೇ ದೊಡ್ಡ ಸಂಗತಿ, ಮದ್ರಾಸಿಗೆ ಹೋಗೋದು ಹಾಗೆ. ಆಯಿತು, ಹೋಗಿ ಆಯಿತು, ಎಲ್ಲ ಆಯಿತು, ಏನೇನೋ ಆಯಿತು ಹೋಯಿತು. ಅದು ತನ್ನಷ್ಟಕ್ಕೆ ಆಯ್ತು, ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ. ಈಗ ಅದಕ್ಕೆ ಹೇಳುದು ನಾನು, ಇದೆಲ್ಲ ಸೆರೆಂಡಿಪಿಟಿ. ಅದರ ನಂತರ ನೀವು MD ಮಾಡಿದ್ರಿ, ಈಗ ಬಹುಶಃ ಮೆರಿಟಲ್ಲಿ MD ಮಾಡಬೇಕಾದ್ರೂ ಕೆಲವೊಂದು 1,00,000 ಖರ್ಚಿದೆ. ಹೌದು. ಆ ಟೈಮಲ್ಲಿ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅದು ಹೇಳ್ತೇನೆ, ಅದರಲ್ಲಿ ತುಂಬ ಕಷ್ಟ ಆಯಿತು. ನಾವು ಸೇರುವಾಗ ನಾವು ಮದ್ರಾಸ್ನವರು, ನಾವು ಮಧ್ಯದಲ್ಲಿ ಕೋರ್ಸ್ನಲ್ಲಿ 1957 ನಮ್ಮ ಘನ ಸರ್ಕಾರದವರು ಭಾಷೆ ಮೇಲೆ ರಾಜ್ಯ ಮಾಡಿದರು ಅವರ ಪೊಲಿಟಿಕ್ಸಿಗಾಗಿ. ಸೊ ನಾವು ನಾನ್ ತಮಿಳಿಯನ್ಸ್, ನಮ್ಮನ್ನು ಹೊರಗೆ ಹಾಕಿದರು. ನಿಮಗೆ ಏನು ಸಂಬಂಧ ಇಲ್ಲಿ ಇಲ್ಲಿ ಹೋಗಿ ಅಂತ. ಎಲ್ಲಿ ಹೋಗೋದು ನಡುವಿನಲ್ಲಿ? MBBS ಕಲಿಸಿ ಕಲಿಬಿಟ್ರು. ಮತ್ತು ಹೌಸ್ ಸರ್ಜರಿ ಸಂಬಳ ಕೊಡಲಿಲ್ಲ. ಓಕೆ. ನಮಗೆ ಹೊರಗಿನವರಿಗೆ ರ್ಯಾಂಕ್ ಇದ್ದದ್ದು, ನಮ್ಮನ್ನು ಬಿಟ್ಟು ಆ ತಮಿಳಿನವರಿಗೆ 14 ರ್ಯಾಂಕ್, 13 ಸಂಬಳ ಕೊಡ್ತಾಯಿದ್ರು. ನಾವು 13 ಜನರು ಹೊರಗಿನವರು, ನಮ್ಮನ್ನು ಬಿಟ್ಟು 14 ಅವರಿಗೆ ಸಂಬಳ ಕೊಟ್ಟರು. ಸೊ 1 ಸಂಬಳ ಇಲ್ಲದ ಕೆಲಸ ಮಾಡಿದೆ. ಮತ್ತು ಹೇಳಿದರು ಇನ್ನೂ ನಿಮಗೆ MD ಇಲ್ಲೇ ಆಗೋದಿಲ್ಲ, ಯಾಕೆ ನೀನು ತಮಿಳ್ನವನು ಅಲ್ಲ ಅಂತ. ಆವಾಗ ನಮ್ಮ ಒಬ್ಬರು ಪ್ರೊಫೆಸರ್ ಇದ್ದರು, ಅವರು ಭಾಳ RS ರಾಜಗೋಪಾಲ್ ಅಂತ, ಭಾಳ ಒಳ್ಳೆಯವರು ಅವರು. ಅವ್ರಿಗೆ ನಾನಂದ್ರೆ ಪ್ರೀತಿ. ಅವ್ರು ಹೇಳಿದ್ರು ನೀನು MD ಮಾಡಲೇಬೇಕು. ಆಯಿತು ಅಂತ ಹೇಳಿದೆ ನಾನು. ನೀನು ಒಂದು ಮಾಡು, ನಿನಗೆ ಇದೆಲ್ಲ ಬೇಡ, ಇಲ್ಲಿ ಎಲ್ಲ ಇವರದೆಲ್ಲ ಆಗೋದಲ್ಲ. ಆಲ್ ಇಂಡಿಯಾ ಒಂದು ಎಕ್ಸಾಮಿನೇಷನ್ ಉಂಟು, DGHS ಸ್ಕಾಲರ್ಶಿಪ್ ಅಂತ ಉಂಟು MD. ನೀನು ಕೂತ್ಕೋ, ಅದಕ್ಕೆ ನೀನು ರ್ಯಾಂಕ್ ಸಿಗ್ತದೆ ಅಂತ ಹೇಳಿದರು. ಕೂತ್ಕೊಂಡೆ, ನಾನು ರ್ಯಾಂಕೇ ಸಿಕ್ಕಿತು.
ಸ್ಕಾಲರ್ಶಿಪ್ ಸಿಕ್ಕಿತ್ತು 250 ರೂಪಾಯಿ. ಅವರು 61ನೇ ಇಸ್ವಿಯಲ್ಲಿ 250 ರೂಪಾಯಿ ದೊಡ್ಡ ಹಣ. ನಾನು ಕೆಲಸಕ್ಕೆ ಸೇರಿದ 64ರಲ್ಲಿ ನನಗೆ ಸಂಬಳ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಮ್ ಡಿ ಎಲ್ ಆದ ನಂತರ 500 ರೂಪಾಯಿ. ಅದು ನನ್ನ ಸ್ಕಾಲರ್ಶಿಪ್ 250 ಇತ್ತು. ಮತ್ತು ನನಗೆ ಚಾಯ್ಸ್ ಇತ್ತು, ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ನಲ್ಲಿ ಅಥವಾ ಲಕ್ನೋ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಯೂನಿವರ್ಸಿಟಿ ಕಾಲೇಜ್ ಇತ್ತಾಗ. ಪುನಃ ರಾಜಗೋಪಾಲ್ ಅವರು ಹೇಳಿದರು, ನೀನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಹೋಗಬೇಡ, ಅಲ್ಲಿ ಈ ವರ್ಷ ಶುರುವಾದ ಎಮ್ ಡಿ, ಅಲ್ಲಿ ಕಲಿಸ್ಲಿಕ್ಕೆ ಯಾರೂ ಇಲ್ಲ, ಹೆಸರು ಮಾತ್ರ ಇರೋದು, ಮಾಸ್ಟರ್ ಇಲ್ಲ, ಖಾಲಿ ಪುಸ್ತಕದಲ್ಲಿ ಓದಿ ಎಮ್ ಡಿ ಮಾಡಲಿಕ್ಕೆ ಆಗೋದಿಲ್ಲ, ಒಳ್ಳೆ ಮಾಸ್ಟರ್ ಬೇಕು, ಮತ್ತು ರಿಸರ್ಚ್ಗೆಲ್ಲ ಇಂಟ್ರೆಸ್ಟ್ ಇದ್ದವ್ರು ಬೇಕು. ನೀನು ಲಕ್ನೋಕ್ಕೆ ಹೋಗಿ, ಅಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸಲ್ಲಿ ಇದ್ದಾರೆ, ಭಾಳ ದೊಡ್ಡ ಯೂನಿವರ್ಸಿಟಿ ಅದು. ಸೊ ಲಕ್ನೋಕ್ಕೆ ಹೋದೆ. ಅಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ನಾನು ಹೊರಗಿನ, ನಾನು ಒಬ್ಬನೇ ಸೌತ್ ಇಂಡಿಯನ್. ಅಲ್ಲಿ ಲೋಕಲ್ ಹುಡುಗರಿಗೆಲ್ಲ ನಮ್ಮ ಮೇಲೆ ಹೊಟ್ಟೆಗಿಚ್ಚು, ಇವ ಯಾಕೆ ಬಂದಿಲ್ಲ ನಮಗೆ ಅಡ್ಡ ಮಾಡಲಿಕ್ಕೆ ಅಂತ. ಆದರೆ ಪ್ರೊಫೆಸರ್ಸ್ ಭಾಳ ಒಳ್ಳೆಯವರು, ಭಾಳ ಒಳ್ಳೆಯವರು. ನನಗೊಬ್ಬರು ಪ್ರೊಫೆಸರ್ ಸಿಕ್ಕಿದ್ರು ಅಲ್ಲಿ, ಎಸ್ ಎಸ್ ಮಿಶ್ರಾ ಅಂತ, ಅವರು ಭಾಳ ದೊಡ್ಡ ಹೆಸರಿನವರು. ಒಂದು ಎರಡನೇದು ಅವರಿಗೆ ತುಂಬ ಪ್ರೀತಿ, ನಾನಂದರೆ ನನ್ನ ಮಗನಾಗೆ ನೋಡ್ತಾಯಿದ್ರು. ಸೊ ಅಲ್ಲಿ ಎಮ್ ಡಿ ಆಯಿತು. ಎಮ್ ಡಿ ಆದ ನಂತರ ಅವರು ಹೇಳಿದರು, ನೀನು ಎಮ್ ಆರ್ ಸಿ ಪಿ ಮಾಡಿದೆ, ನಾನು ಇನ್ನು ನನ್ನನ್ನು ಬಂದು ನೋಡಬೇಡ ಅಂತ ಹೇಳಿದರು. ಸರಿ, ಮತ್ತೆಂತ ಮಾಡೋದು, ಮತ್ತೆ ಇಂಗ್ಲೆಂಡಿಗೆ ಹೋಗಿ ಎಮ್ ಆರ್ ಸಿ ಪಿ ಹಾಗೆ ಏನೋ ಆಯಿತು. ಏನೋ ಎಲ್ಲವೂ ಯೋಚಿಸಿದಾಗೆ, ನೀವು ಏನೇನೋ ಯೋಚಿಸಲಿಲ್ಲ, ಪ್ಲ್ಯಾನ್ ಮಾಡಲಿಲ್ಲ, ಎಲ್ಲೋ ಆಗಿ ಹೋಯ್ತು. ಹೌದು, ಆದರೂ ಎಲ್ಲ ದೇವರ ದಯದಿಂದ. ಹೌದು ಡಾಕ್ಟರ್, ನೀವು ಎಮ್ ಬಿ ಬಿ ಎಸ್ ಆಯಿತು, ಎಮ್ ಡಿ ಆಯಿತು ಮಾಡಿದ್ರ, ಆದರೆ ನಿಮಗೆ ಆಯುರ್ವೇದದ ಮೇಲೆ ಹೆಚ್ಚು ಪ್ರೀತಿ, ವೆಸ್ಟರ್ನ್ಗಿಂತಲೂ ಆಯುರ್ವೇದದ ಮೇಲೆ ಹೆಚ್ಚು ಪ್ರೀತಿ. ನಿಮ್ಮ ಎಲ್ಲ ಟೀಚಿಂಗ್ಸ್ನಲ್ಲಿ ಕೂಡ ಅದಕ್ಕೇ ನೀವು ಜಾಸ್ತಿಯಾಗಿ ಒತ್ತು ನೀಡ್ತಾ ಇದ್ದೀರಾ ಯಾಕೆ ಹೀಗೆ? ನಾನು ಇದು ಹೇಳಿದೆಲ್ಲ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಿಲ್ಲ, ನಾವು ಶಾಲೆಗೆ ಹೋಗೋದು. ಶಾಲೆಗೆ ಹೋದ ಎಲ್ಲಿ ಪ್ರತಿಯೊಂದನ್ನು ಕ್ವೆಶನ್ ಮಾಡ್ತಾ ಇದ್ದೆ ನಾನು. ನಮ್ಮ ವೆಸ್ಟರ್ನ್ಸ್ ಮೆಡಿಕಲ್ ಸೈನ್ಸ್ನಲ್ಲಿ ಮನುಷ್ಯ ಜೀವ ಒಂದು ಮೆಷಿನ್, ಒಂದು ಹಾರ್ಟು, ಒಂದು ಲಂಗ್ಸ್, ಅದನ್ನೆಲ್ಲ ಸೇರಿಸಿ ಮಾಡಿದರೆ ಹೇಗೆ, ಈಗ ನಾವು ಕಾರ್ ಮೋಟ್ರ್ ಕಾರ್ ಮಾಡ್ತೇವೆ, ಅದನ್ನು ನಾವು ಒಂದು ರಿಡಕ್ಷನಿಸ್ಟ್ ವ್ಯೂನಲ್ಲಿ ನೋಡೋದು. ಈಗ ಒಂದು ಕಾಯಿಲೆ ಬಂತು, ಓ ಇವನಿಗೆ ಲಿವರ್ನಲ್ಲಿ ಕಾಯಿಲೆ, ನೋಡಿ ಲಿವರಿದ್ದು ಬಯೋಪ್ಸಿ ಮಾಡಿತ್ತು. ಕಾಯಿಲೆ ಲಿವರ್ನಲ್ಲಲ್ಲ, ಮನುಷ್ಯನೇ ಕಾಯಿಲೆ. ಹಾಗಾಗಿ ಇಡೀ ಮನುಷ್ಯನ ನೋಡಬೇಕಾದ್ರೆ ನಾವು ಮನುಷ್ಯನೇ, ಅದಕ್ಕೆ ಹೇಳೋದು ಹೋಲ್ ಪರ್ಸನ್ ಹೀಲಿಂಗ್ ಅಂತ. ಈ ವಿಷಯ ನಾನು 60 ವರ್ಷ ರಿಸರ್ಚ್ ಮಾಡಿ ಮತ್ತು ದೊಡ್ಡ ದೊಡ್ಡ ಸೈಂಟಿಸ್ಟ್ ಒಟ್ಟಿಗೆ ಸೇರಿಕೊಂಡು ನಾವೊಂದು ಹೋಲ್ ಪರ್ಸನ್ ಹೀಲಿಂಗ್ ಅಂತಲೇ ಒಂದು ಸೈನ್ಸ್ ಮಾಡಿದ್ದೇವೆ. ಅದಕ್ಕೆ ಆಕ್ಸೆಪ್ಟ್ ಆಗಿದೆ, ಡಬ್ಲ್ಯೂ ಪಿ ಎಚ್ ಅಂತ, ಹೋಲ್ ಪರ್ಸನ್ ಹೀಲಿಂಗ್ ಅಂತ. ಓಕೆ, ಅದನ್ನು ನೋಡುವಾಗ ಮನುಷ್ಯ ಜೀವ ಉಂಟಲ್ಲ, ಈಗ ಮುಂಚಿನ ಕಾಲದಲ್ಲಿ ನಮ್ಮ ಸೈನ್ಸ್ ಏನು, ನ್ಯೂಟ್ರನ್ನ ಸೈನ್ಸ್, ಎಲ್ಲ ಮ್ಯಾಟರ್ ವಸ್ತು ಎಲ್ಲ, ಇದು ಕುರ್ಚಿ ಮ್ಯಾಟರ್, ನೀವು ಮ್ಯಾಟರ್, ನಾನು ಮ್ಯಾಟರ್ ಅಂತ. ಹಾಗೆ ಆದರೆ ನಮ್ಮ ಹಳೆಯ ಇದು ಸೈನ್ಸ್ ಆಗ್ತದೆ. ಈಗ ನಮಗೇನು ಗೊತ್ತಾಗಿದೆ, ಮ್ಯಾಟರೇ ಇಲ್ಲ, ಎಲ್ಲ ಎನರ್ಜಿ, ಎಲ್ಲ ಶಕ್ತಿ. ಈಗ ಮನಸ್ಸು ಶಕ್ತಿ, ಮನುಷ್ಯನ ಮನಸ್ಸು, ದೇಹ ಅಂದರೆ ಮನಸ್ಸೇ. ಸೊ ಮನಸ್ಸಿನಿಂದಲೇ ಎಲ್ಲ ನಡೆಯುವುದು. ಇದನ್ನೆಲ್ಲ ನೋಡಿದರೆ ನನಗೆ ಇದು ಇರುವುದು ಕಾರ್ಯ ಆಯುರ್ವೇದದಲ್ಲಿ ಮಾತ್ರ. ಇದಕ್ಕೆ ಹೊಸ ಸೈನ್ಸಿಗೆ ಹೇಳೋದು ಕ್ವಾಂಟಮ್ ಫಿಸಿಕ್ಸ್ ಅಂತ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಎಲ್ಲ ಎನರ್ಜಿ, ಎನರ್ಜಿಯಿಂದ ಎಲ್ಲ ಬರುವುದು, ಮ್ಯಾಟರ್ ಕೂಡ ಬರುವುದು ಎನರ್ಜಿಯಿಂದ. ಇದನ್ನು ನೋಡಿದರೆ ಆಯುರ್ವೇದ ನಿಜವಾದ ಒಂದು ಒಳ್ಳೆಯ ಸೈನ್ಸು. ಆದರೆ ಆಯುರ್ವೇದದಲ್ಲಿ ಮಿಸ್ಟೇಕ್ ಏನು ಅಂದರೆ, ಒಂದು ಅದು ಮತ್ತೆ ರಿಸರ್ಚ್ ಮಾಡಲಿಲ್ಲ, ಎರಡನೇದು ಆಯುರ್ವೇದ ಕಲಿತವರಿಗೆ ಆಯುರ್ವೇದ ಅಂತ ಗೊತ್ತಿಲ್ಲ, ಅವ್ರಿಗೆ ಇಷ್ಟು ಆಲೋಚನೆ ಇಲ್ಲ. ಅವರೇನಿಸೋದು, ಚರಕ ಏನು ಬರ್ತಾರೆ, ಸೃಷ್ಟಿ ಬರ್ತಾರೆ, ಪುಸ್ತಕ ಅದರ ಬಾಯಿಪಾಠ ಕಲಿತು ಅದನ್ನೇ ಹೇಳಿ ಅದನ್ನೇ ಮದ್ದು ಕೊಡೋದು. ಆಯುರ್ವೇದದಲ್ಲಿ ಮದ್ದು ಅಂತ ಔಷಧಿ ಅಂತಿಲ್ಲ, ಅದು ಮತ್ತೆ ಬಂದದ್ದು. ಆಯುರ್ವೇದದಲ್ಲಿ ಅದು ಹೇಗೆ ಕಾಯಿಲೆ ಬರ್ತದೆ, ಅದನ್ನು ಹೇಗೆ ಸರಿ ಮಾಡೋದು, ಅದಕ್ಕೆಲ್ಲ ರೋಗ ನಿರೋಧಕ ಶಕ್ತಿಯನ್ನೇ ಯೂಸ್ ಮಾಡಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಿತಂ, ಯಾರಿಗೆ ಆರೋಗ್ಯ ಉಂಟು ಅವನ ಆರೋಗ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡು, ಅದು ಮುಖ್ಯ. ಕಾಯಿಲೆಗೆ ಮದ್ದು ಕೊಡೋದು ಮುಖ್ಯ ಅಲ್ಲ ಅಂತ, ಮತ್ತೆ ಕಾಯಿಲೆ ಇದ್ದರೆ ಮದ್ದು ಕೊಡಬೇಕು ಅಂತ. ಸೊ ಹಾಗಾಗಿ ನಿಜವಾದ ವೈಜ್ಞಾನಿಕ ವಿಧಾನ ಅಂದರೆ ಆಯುರ್ವೇದ. ಓಕೆ, ಬಾಕಿ ಎಲ್ಲ ವಿಧಾನಗಳು ಅದರಲ್ಲೇ ಹುಟ್ಟಿಕೊಳ್ಬೇಕು. ಹಾಗಾಗಿ ನನಗೆ ಪ್ರೀತಿ ಅಷ್ಟೇ, ಮತ್ತೆ ನನಗೆ ಆಯುರ್ವೇದದಲ್ಲಿ ಏನೋ ಬೇರೆ ಹೊಟ್ಟೆಗಿಚ್ಚೆ ಪ್ರೀತಿಯನ್ನು ಸ್ಪೆಷಲ್ ಇಲ್ಲ. ನೀವು ನೇರ ನಡೆ ನುಡಿಯವರು, ಯಾವುದು ಹೇಳಲಿಕ್ಕಿದೆ ಅದು ಓಪನ್ ಆಗಿ ಹೇಳುವವರು, ಓಪನ್ ಆಗಿ ಬರೆಯುವವರು, ಪಬ್ಲಿಕಲ್ಲಿ ಯಾರಿಗೂ ಕೂಡ ನೀವು ಹೆದರುವವರು ಅಲ್ಲ. ನಾನು ನಿಮ್ಮ ಒಂದು ಯೂಟ್ಯೂಬಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿದ್ದೆ, ಬಹುಶಃ ಅಮೇರಿಕಾದಲ್ಲಿಯೇ ಅವರ ನೆಲದಲ್ಲಿಯೇ ಒಂದು ಭಾಷಣ ಮಾಡ್ತಾ ನೀವು ಹೇಳಿದ್ರಿ, ಅಮೇರಿಕಾದಲ್ಲಿ ಆ ಮೇನ್ ಲಾಬಿ ಏನಿದೆ ಇಲೆಕ್ಷನ್ ಟೈಮಲ್ಲಿ, ಇದು ಮೆಡಿಕಲ್ ಮಾಫಿಯಾ, ಮೆಡಿಕಲ್ ಲಾಬಿ, ಅಲ್ಲಿ ಆಯಿಲ್ ಲಾಬಿಗಿಂತ ಮೆಡಿಕಲ್ ಲಾಬಿ ಜಾಸ್ತಿ ಇದೆ ಅಂತ ಅಷ್ಟೊಂದು ಧೈರ್ಯವಾಗಿ ಅಲ್ಲಿ ಹೇಳಿದ ಒಂದು ಆ ಸಂದರ್ಭದಲ್ಲಿ ನಿಮಗೆ ಯಾವತ್ತೂ ಏನು ಥ್ರೆಟ್ಸ್, ಬ್ಲ್ಯಾಕ್ಮೇಲ್ ಇಂಥ ಸಂಗತಿಗಳು ಬರಲಿಲ್ವಾ ನಿಮ್ಮ ಲೈಫಲ್ಲಿ? ದೇವರ ದಯದಿಂದಷ್ಟು ಬರಲಿಲ್ಲ, ಥ್ರೆಟ್ಸ್ ಬರ್ತದೆ, ಬ್ಲ್ಯಾಕ್ಮೇಲ್ ಏನಂತದ್ದು ಆಗಲಿಲ್ಲ. ಮತ್ತು ಅದು ಒಂದು ವಿಷಯ ನಾನು ಹೇಳ್ತೇನೆ ನಿಮಗೆ, ಅದೆಲ್ಲ ಆಗೋದು ಯಾವಾಗ ಗೊತ್ತ, ನಮ್ಮಲ್ಲಿ ಏನಾದರೂ ಒಂದು ಹಿಡನ್ ಎಜೆಂಡಾ ಇದ್ದರೆ. ಕರೆಕ್ಟ್, ನಿಮಗೇನು ಹಿಡನ್, ನನಗೇನು ಎಜೆಂಡಾ ಇಲ್ಲ, ಇದ್ದದ್ದು ಹೇಳೋದು ಸತ್ಯ, ನಾನು ಹೇಳಿದ್ರಲ್ಲಿ ಸುಳ್ಳಿಲ್ಲ. ಮತ್ತು ಅದರಿಂದ ಅದು ನನಗೇನು ಕಷ್ಟ ಬರಲಿಲ್ಲ ಇಷ್ಟರವರೆಗೆ.
ನಾನು ಡೈರೆಕ್ಟಾಗಿ ಹೇಳ್ತೇನೆ, ಆದರೆ ಅದು ಸರಿಯಾದರೆ ಮಾತ್ರ ನಿಮಗೆ ಸಪೋರ್ಟ್ ಮಾಡ್ತಾರೆ, ಇಲ್ಲದ್ರೆ ಮಾಡೋದಿಲ್ಲ. ಜನ ನೋಡ್ತಾರೆ. ಈಗ ನೋಡಿ, ನಾನು 50 ವರ್ಷದ ಹಿಂದೆ ಸರ್, 45 ವರ್ಷದ ಹಿಂದೆ ಟು ಬಿ ಪ್ರಿಸೈಸ್, ತೆಂಗಿನೆಣ್ಣೆ ಮಾತ್ರ ಮನುಷ್ಯರಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ಏನೂ ಬೈತಾಯಿದ್ರು ನನಗೆ, ತೆಂಗಿನೆಣ್ಣೆ ಭಾಳ ಹಾಳು ಅಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ ನಮ್ಮ ಪಾಶ್ಚಾತ್ಯರು. ತೆಂಗಿನೆಣ್ಣೆ ಸ್ಯಾಚುರೇಟೆಡ್ ಫ್ಯಾಟು, ಅದರಲ್ಲಿ ಕೊಲೆಸ್ಟ್ರಾಲ್ ಉಂಟು, ಅದು ಇದಾಗ್ತದೆ ಹಾರ್ಟ್ ಪ್ರಾಬ್ಲಮ್. ನಾನು ಹಾರ್ಟಿಗೆ ತೆಂಗಿನೆಣ್ಣೆ ಭಾಳ ಒಳ್ಳೆಯದು ಅಂತ ಅಮೆರಿಕದಲ್ಲಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯಲ್ಲಿ ಹೋಗಿ ಭಾಷಣ ಕೊಟ್ಟಿದ್ದೆ. ಅದು ಆದರೆ ಕೊನೆಗೆ ಈಗ 45 ವರ್ಷದ ನಂತರ ಅಮೆರಿಕದಲ್ಲಿ ಕೂಡ ತೆಂಗಿನೆಣ್ಣೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಜನರಿಗೆ ಏನು ಹೇಳ್ತಾರೆ ಅಂದರೆ, ಇವರು ಹೇಳಿದ್ದು ಸತ್ಯ, ಅದು ಇವರು ಸ್ವಲ್ಪ ಅದು ತಿಳಿಯೋದಕ್ಕಿಂತ ಮೊದಲು ಹೇಳ್ತಾರೆ ಅದೇ ಮಿಸ್ಟೇಕ್ ಇವರದ್ದು ಅಂತ. ಯು ಆರ್ ಅಹೆಡ್ ಆಫ್ ಯುವರ್ ಟೈಮ್ ಅಂತ ಬೈತಾರೆ ನನಗೆ. ಮತ್ತೆ ಬೈಯುವರಿದ್ದಾರೆ, ತುಂಬ ಜನ ಬೈತಾರೆ. ಏನು ಮಾಡ್ತೀರಾ ಅದಕ್ಕೆ? ಬೈಯುವುದಕ್ಕೇನು ತೊಂದರೆ ಇಲ್ಲ, ಬೈದರೆ ಒಳ್ಳೆಯದು. ಆ ಕ್ರಿಟಿಕ್ಸೇ ನಮಗೆ ಕಲಿಸುವುದು, ಆದರೆ ಆ ಕ್ರಿಟಿಸಿಸಮಿಗೆ ಒಂದು ಅರ್ಥ ಬೇಕು. ಸುಮ್ಮನೆ ಕ್ರಿಟಿಸೈಸ್ ಮಾಡಬಾರ್ದು. ಈಗ ನೋಡಿ, ಮೊನ್ನೆ ನನಗೆ ಕಾಯಿಲೆ ಬಂದಾಗ ಎಲ್ಲರೂ ಹೇಳ್ತಾರೆ, ಅವರು ಎಲ್ಲ ಆರೋಗ್ಯ ಒಳ್ಳೆ ಆರೋಗ್ಯ ಅಂತ ಹೇಳ್ತಾರೆ, ಅವರಿಗೆ ಆ ಕಾಯಿಲೆ ಬಂತು ಅಂತ. ಆ ಬಗ್ಗೆ ನನ್ನ ಪ್ರಶ್ನೆ, ಮುಂದಿನ ಪ್ರಶ್ನೆ ಇದೆ. ಅದಕ್ಕಿಂತಲೂ ಮುಂಚೆ ಇನ್ನೊಂದು, ನಿಮ್ಮ ಈ ಭಾಷಣದಲ್ಲಿ ಅಥವಾ ನಿಮ್ಮ ಬೋಧನೆಯಲ್ಲಿ ನಾನು ಕೇಳಿದ್ದೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈ ಬ್ಲಡ್ ಶುಗರ್ ಮೆಜರ್ಮೆಂಟ್ ಇರಲಿ ಅಥವಾ ಈ ಕೊಲೆಸ್ಟ್ರಾಲ್ ಮೆಜರ್ಮೆಂಟ್ ಇರಲಿ, ಬಹುಶಃ ನೀವು ಸ್ಟೂಡೆಂಟ್ ಆಗಿದ್ದಾಗ ಅದರ ಒಂದು ಏನಿತ್ತು ಪ್ರಮಾಣ ಕೆಳಗೆ ಬರ್ತಾ ಇದೆ, ಅದು ಯಾಕೆ ಹೀಗೆ ಆಗ್ತಾ ಇದೆ? ನಿಜವಾಗಿ ಔಷಧಿ ಕಂಪನಿಯವರು ಔಷಧಿ ಹೆಚ್ಚು ಮಾಡಿದಾಗ ಅದು ಕೆಳಗೆ ಬಂದರೆ ಹೆಚ್ಚನ್ನು ತೆಕ್ಕೊಳ್ಬೋದಲ್ಲ. ಇತ್ತೀಚೆಗೆ ಒಂದು ಅಮೆರಿಕದಲ್ಲಿ ಬಹುಶಃ ಓದಿದ ನೆನಪು, ಕೊಲೆಸ್ಟ್ರಾಲ್ ಎಂಬ ಕಾಯಿಲೆವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಅದನ್ನು ಹೇಳಿದ್ದು ನಾನು. ಇದನ್ನು ನಾನು ಹೇಳ್ತಾ ಇದ್ದೇನೆ 45 ವರ್ಷದಿಂದ. ಎಷ್ಟು ಲಕ್ಷ ಜನ ಇದನ್ನು ಅದರ ಮಹೌಷಧಿ ತೆಕ್ಕೊಂಡು ಸತ್ತೋಗಿದ್ದಾರೆ, ದೇವರಿಗೆ. ನಮ್ಮ ಇದರಲ್ಲಿ ಏನು ಅಂದರೆ ಅದು ವ್ಯಾಪಾರ, ಪಾಶ್ಚಾತ್ಯ ವೈದ್ಯಕೀಯ ಒಂದು ವ್ಯಾಪಾರ. ಹಾಗಾಗಿ ಅದರಲ್ಲಿ ನಮಗೆ ವ್ಯಾಪಾರ ಆಗಬೇಕು. ಅದು ಸತ್ಯ ಸುಳ್ಳಿನ ಪ್ರಶ್ನೆ ಇಲ್ಲ ಅದರಲ್ಲಿ. ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಾರೆ. ಕೊಲೆಸ್ಟ್ರಾಲ್ ಅಂತ ಒಂದು ಕಾಯಿಲೆ ಉಂಟು ಅಂತ ಮಾಡಿಸಿದವರಿಗೆ 3 ಜನ ಸೈಂಟಿಸ್ಟ್ಗೆ $50,000 ಕೊಟ್ಟಿದ್ದಾರೆ. ಅದೆಲ್ಲ ಈಗ ಹೊರಗೆ ಬಂದಿದೆ. ಯಾಕೆಂದರೆ ಶುಗರ್ ಲಾಬಿಯವರಿಗೆ ಶುಗರ್ ಹಾಳು ಅಂತ ಗೊತ್ತಾಯಿತು. ಶುಗರ್ ಹಾಳು ಅಂತ ಗೊತ್ತಾದರೆ ಶುಗರ್ ಮಾರಿ ಹೋಗೋದಿಲ್ಲ ಅಲ್ವಾ? ಅದಕ್ಕೆ ಅವರು ಇವರಿಗೆ ದುಡ್ಡು ಕೊಟ್ಟು ಶುಗರ್ ಅಲ್ಲ ಫ್ಯಾಟ್ ಹಾಳು ಅಂತ ಹೇಳಿ ಅಂತ ಅವ್ರು ಮಾಡಿದರು, ಫ್ಯಾಟ್ ಹಾಳು ಅಂತ ಹೇಳಿದರು. ಹಾಗೆ ಆಗ್ತದೆ. ಹಾಗಾಗಿ ವಿಜ್ಞಾನ ಅಂದರೆ ನಾವು ಎಂತ ಅಂತ ಆಲೋಚನೆ ಮಾಡಬೇಕು. ಅದೇ, ನೀವು ಈ ವೆಸ್ಟರ್ನ್ ಮೆಡಿಸಿನ್ ಅಥವಾ ವೆಸ್ಟರ್ನ್ ಕಲ್ಚರ್ ಏನಿದೆ ಮೆಡಿಸಿನಲ್ಲಿ, ಅದಕ್ಕೆ ಅದರ ಬಗ್ಗೆ ನೀವು ಓಪನ್ ಆಗಿ ಮಾತಾಡ್ತಾ ಬಂದಿದ್ದೀರಿ. ಇದೀಗ ನೀವು ಹೇಳಿದಾಗೆ ನಾನು ನಿಮ್ಮ ಒಂದು ಲೇಖನ ಓದಿದೆ, ಒಂದು 3 ತಿಂಗಳ ಹಿಂದೆ ನೀವು ಬಹುಶಃ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ನಿಮಗೆ ಒಂದು ಮೈಲ್ಡ್ ಸ್ಟ್ರೋಕ್ ಆಗಿತ್ತು. ಹೌದು. ಆದರೆ ಮತ್ತೆ ನೀವು ICU ಬರಬೇಕಾಯಿತು. ನಿಮ್ಮ ಕ್ರಿಟಿಕ್ಸ್ ಮತ್ತೊಮ್ಮೆ ಅವರು ನಿಮ್ಮನ್ನು ಟೀಕೆ ಮಾಡಿದರು, ಆ ಬಗ್ಗೆ ಏನು ಹೇಳ್ತೀರಾ ಈಗ? ನೋಡಿ, ನಾನು ಏನು ಹೇಳ್ತೇನೆ, ನನ್ನನ್ನು ನೀವು ಸರಿಯಾಗಿ ಓದಿದರೆ ನಾನು ಏನು ಹೇಳ್ತಾ ಇದ್ದೆ, ಇದೆಲ್ಲ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಕಾಯಿಲೆ ಬರುವ ಇನ್ಸಿಡೆನ್ಸ್ ಕಮ್ಮಿ. ಅದರ ಅರ್ಥ ಕಾಯಿಲೆ ಬರೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಕಾಯಿಲೆ ಒಂದು ಆಕ್ಸಿಡೆಂಟ್, ಯಾರಿಗೂ ಬರ್ತದೆ. ಸರಿ, ಈಗ ನೀವು ರೂಲ್ಸ್ ಫಾಲೋ ಮಾಡ್ತೀರಿ, ರೂಲ್ನಲ್ಲಿ ಆಕ್ಸಿಡೆಂಟ್ ಆಗುವ ಚಾನ್ಸ್ ಕಮ್ಮಿ. ಅದರ ಅರ್ಥ ಆಕ್ಸಿಡೆಂಟ್ ಆಗೋದೇ ಇಲ್ವಾ? ಇಲ್ಲ. ಆದರೆ ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗಲಿಕ್ಕೆ ನಾವು ಇದನ್ನು ಪ್ರಯತ್ನ ಮಾಡೋದು. ಕರೆಕ್ಟ್. ಮತ್ತು ಇದು ಶತಾಯು ಆಗಲಿಕ್ಕೆ 1000 ವರ್ಷ ಬದುಕಲಿಕ್ಕೆಲ್ಲ ಅಲ್ಲ, ಇದ್ದಷ್ಟು ಕಾಲ ಸುಖದಲ್ಲಿರುವಂಥ ಪ್ರಯತ್ನ ಮಾಡೋದು. ಹಾಗೆ ಬರುವಾಗ ಬರ್ತದೆ ಕಾಯಿಲೆ. ಕಾಯಿಲೆ ಮನುಷ್ಯನಿಗೆ ಬರೋದು, ಮತ್ತೆ ಯಾರಿಗೆ ಬರೋದು? ಸರಿ. ಎಂತೆಂಥವರಿಗೆ ಸನ್ಯಾಸಿಗಳಿಗೆ ಬಂದಿದೆ, ರಾಮಕೃಷ್ಣ ಪರಮಹಂಸರಿಗೆ ಕಾಯಿಲೆ ಬಂದಿದೆ, ವಿವೇಕಾನಂದರಿಗೆ 39 ವರ್ಷದಲ್ಲಿ ಕಾಯಿಲೆ ಬಂದಿದೆ, ಶಂಕರಾಚಾರ್ಯರಿಗೆ 32 ವರ್ಷದಲ್ಲಿ ಕ್ಯಾನ್ಸರ್ ಬಂದಿದೆ. ಹಾಗಿದ್ರೆ ಅದಕ್ಕೇನು ಅರ್ಥ? ಅದಕ್ಕೇನು ತೊಂದರೆ ಇಲ್ಲ. ಒಂದು, ಎರಡನೇದು, ಮತ್ತು ನಾನು ಏನು ಹೇಳಿದ್ದೇನೆ, ಅದು ಬಂದ ನಂತರ ಎಮರ್ಜೆನ್ಸಿ ಕೇರಿಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು. ಯಾಕಂದರೆ ಎಮರ್ಜೆನ್ಸಿ ಕೇರಿಗೆ ನಮ್ಮ ಹತ್ರ ಆಯುರ್ವೇದದಲ್ಲೆಲ್ಲ ಆಗೋದಿಲ್ಲ, ಕ್ರಾನಿಕ್ ಕೇರಿಗೆ ಮತ್ತು ಆಯುರ್ವೇದದಲ್ಲ ಮಾಡ್ಬೋದು. ಹಾಗಾಗಿ ನಾನು ಆ ಧರ್ಮಸ್ಥಳದಿಂದ ಇಲ್ಲಿ ಬಂದೆ. ನಾನು ಅಲ್ಲಿ ಆಸ್ಪತ್ರೆಗೆ ಹೋಗಲಿಲ್ಲ. ಇಲ್ಲಿ ಬಂದ ನಂತರ ನನ್ನ ಮಕ್ಕಳು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಕರೆಕ್ಟ್ ಅದು. ಯಾಕೆಂದರೆ ನಮಗೆ ಆವಾಗ ಎಮರ್ಜೆನ್ಸಿ ಕೇರ್ ಎಂಥ ಆಗಿದೆ ಅಂತ ಗೊತ್ತಿರಲಿಲ್ಲ ಅಲ್ವಾ? ಸೊ ಎಂಥ ಆಗಿದೆ ಗೊತ್ತಿಗೆ ಸ್ಕ್ಯಾನ್ ಮಾಡಬೇಕು. ಇದು ಏನಾಗ್ತದೆ, ಏನು ಫೀಲ್ ಆಗಿತ್ತು ಅಲ್ಲಿ? ಏನೂ ಇಲ್ಲ. ನಾನು ಅಲ್ಲಿ ಒಂದು ಫಂಕ್ಷನಿಗೆ ಹೋದದ್ದು, ಒಂದು ಕಾನ್ಫರೆನ್ಸ್ ಇನಾಗ್ರೇಟ್ ಮಾಡಲಿಕ್ಕಿತ್ತು. ಬೆಳಿಗ್ಗೆ ಹೋಗಿದ್ದೆ, 9:00 to 10:30 ಲೆಕ್ಚರ್ ಕೊಟ್ಟೆ. ಅದರ ನಂತರ ದೇವಸ್ಥಾನಕ್ಕೆ ಹೋಗುವ, ಅದು ಸೋಮವಾರ ದೇವಸ್ಥಾನಕ್ಕೆ ಹೋದೆ. ದರ್ಶನ ಎಲ್ಲ ಆದ ನಂತರ ಹೆಗಡೆಯವರ ಮನೆಗೆ ಹೋದೆ. ಅಲ್ಲಿ ಊಟ ಮಾಡಲಿಕ್ಕೆ ಹೇಳಿದರು, ಊಟ ಮಾಡಿದೆ. ಊಟ ಮಾಡಿ ಕೈ ತೊಳೆಯುವಾಗ ನನಗೆ ಸ್ವಲ್ಪ ಎಡಗಾಲಿನಲ್ಲಿ ಸ್ವಲ್ಪ ಇದು ವೀಕ್ನೆಸ್ ಬಂದಾಗ ಆಯಿತು. ಇದಾಗಲಿಲ್ಲ, ಕಾಲು ಎತ್ತುವಾಗ ಸ್ವಲ್ಪ ಏನೋ ಗಟ್ಟಿ ಬಲ ಇಲ್ಲ ಅಂತ ತೋರಿತು. ಸೊ ಅಲ್ಲಿಂದ ನಾನು ಆ ಡ್ರೈವರಿಗೆ ಹೇಳಿದೆ, ನಾನು ಕಾರ್ನಲ್ಲಿ ಕೂತ್ಕೊಳ್ಸು ಮರೆ, ನಾವು ಹಿಂದೆ ಹೋಗುವ ಅಂತ. ಸೊ ಅಲ್ಲಿಂದ ಕಾರ್ನಲ್ಲಿ ಕೂತು ಸೀದಾ ಇಲ್ಲಿ ಬಂದೆವು. ಓಕೆ. ಇಲ್ಲಿ ಬಂದ ನಂತರ ಇವರು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಷ್ಟೇ ಅದು. ಹಾಂ, ಓಕೆ ಓಕೆ.
ಆವಾಗ ಅಲ್ಲಿ ಹೋಗಲೇಬೇಕು. ಯಾಕಂದ್ರೆ ನಾನು ಹೇಳ್ತಾ ಬರೋದು ಬರೆಯುವ ಹಾಗೆ ಎಮರ್ಜೆನ್ಸಿ ಕೇರಿಗೆ ಮಾತ್ರ ಆಸ್ಪತ್ರೆ ಅಗತ್ಯ. ಒಮ್ಮೆ ಎಮರ್ಜೆನ್ಸಿ ಕೇರ್ ಹೋದ ನಂತರ ಆಸ್ಪತ್ರೆ ಅಗತ್ಯ ಇಲ್ಲ. ಎರಡನೇದು, ಎಮರ್ಜೆನ್ಸಿ ಅಲ್ಲದಕ್ಕೆ ಆಸ್ಪತ್ರೆಗೆ ಹೋದರೆ ಎಲ್ಲ ಅನಾವಶ್ಯಕ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ಅದು ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಮತ್ತೆ ನಾನು ಬರೆದಿದ್ದೇನೆ, ಅದರ ಪುನಃ ಆರ್ಟಿಕಲ್ ಬರೆದಿದ್ದೇನೆ. ಹೌದು, ಓದಿದ ನನಗೆ ನೆನಪಿದೆ. ಆದರೂ ನೀವು ಫಾಲೋ ಮಾಡೋದು ಒಂದು ಲೈಫ್ ಸ್ಟೈಲ್ ಏನಿದೆ, ಹೆಲ್ದಿ ಲೈಫ್ ಸ್ಟೈಲ್. ಬಹುಶಃ ಬೆಳಗಿಂದ ಸಾಯಂಕಾಲವರೆಗೆ ನೀವು ನಿರಂತರವಾಗಿ ಒಂದೇ ರೀತಿಯ ಒಂದು ಲೈಫ್ ಸ್ಟೈಲ್ ಅನ್ನ ಮಾಡಬಹುದು. ಆದರೆ ಅದು ಎಲ್ಲರಿಗೆ ಮಾಡಲಿಕ್ಕೆ ಕಷ್ಟ ಕಷ್ಟ. ಯಾವ ಯಾವ ರೀತಿಯ ನೀವು ಒಂದು ಅಡ್ವೈಸ್ ನಮ್ಮ ವೀಕ್ಷಕರಿಗೆ ನೀಡಲು ಬಯಸ್ತೀರಾ ನಿಮ್ಮ ಲೈಫ್ ಸ್ಟೈಲ್ನ ಆಧಾರಿತವಾಗಿ? ಸಿಂಪಲ್ ಲೈಫ್ ಸ್ಟೈಲ್, ಒಂದು ಅಭಿಲಾಷೆ ಇರಬಾರ್ದು, ಆಸೆ ಇರಬೇಕು. ಎರಡು, ಆರೋಗ್ಯ ಕಳ್ಳು ಮತ್ತು ಸಿಗರೇಟ್ ಏನು ಮಾಡಬಾರ್ದು. ಏನಾದರೂ ಆಹಾರ ಆದಷ್ಟು ಕಮ್ಮಿ, ಏನು ಆಹಾರ ಮುಖ್ಯ ಅಲ್ಲ. ಮತ್ತು ಆಹಾರ ಈ ಆಹಾರ ಆಗಬೇಕು, ಮೆಡಿಟರೇನಿಯನ್ ಆಗಬೇಕು, ಅದೆಲ್ಲ ಸುಳ್ಳು. ಮೆಡಿಟರೇನಿಯನ್ ಆಹಾರ ಮೆಡಿಟರೇನಿಯನ್ ಜನರಿಗೆ, ನಮಗಲ್ಲ. ನಮ್ಮ ಊರಿನ ಆಹಾರವೇ ನಮಗೆ ಒಳ್ಳೆಯದು. ನಮ್ಮ ಅಜ್ಜ ಪಿಜ್ಜ ಏನು ತಿಂತಾಯಿದ್ರು ಅದೇ ನಮಗೆ ಒಳ್ಳೆಯದು, ಅದನ್ನು ಬದಲಾಯಿಸಬೇಕು ಅಂತಿಲ್ಲ. ಆದರೆ ಅವರು ತಿಂತಾಯಿದ್ರು ತುಂಬ, ಯಾಕೆ ಕೆಲಸ ಮಾಡ್ತಾಯಿದ್ರು, ನಾವು ಕೆಲಸ ಮಾಡೋದಿಲ್ಲ, ಕಮ್ಮಿ ತಿನ್ನಬೇಕು. ಸೊ ಎಷ್ಟು ಕಮ್ಮಿ ತಿಂತೀರಿ ಅಷ್ಟು ಆರೋಗ್ಯವಂತರಾಗಿರ್ತೀರಿ. ಮೂರನೇದೇನು ಅಂದರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅದು ಮನಸ್ಸಿಗೆ ಶಾಂತಿ ಇರ್ತದೆ. ಸೊ ಮನಸ್ಸಿಗೆ ಶಾಂತಿ, ಆಹಾರ ಕಡಿಮೆ, ವ್ಯಾಯಾಮ ಹೆಚ್ಚು, ಮತ್ತು ಆಹಾರ ನಿಮ್ಮ ಪೂರ್ವಜರು ತಗೊಂಡದ್ದು ಇಷ್ಟೇ, ಇದು ಲೈಫ್ ಸ್ಟೈಲ್, ಮತ್ತೇನು ಇಲ್ಲ. ಏನಿಲ್ಲ, ಈಗ ನೀವು ಹೇಳಿದ್ರಿ ಕಳ್ಳು ಮತ್ತು ಸಿಗರೇಟ್ ಇದು ಭಯಂಕರ ಇದು ಡೇಂಜರಸ್ ಅಂತ ಡಾಕ್ಟರ್ ಹೇಳ್ತಾರೆ. ಒಂದು ಎರಡು ಪೆಗ್ ಡೈಲಿ ಹಾಕಿದರೆ ಅದು ಹೆಲ್ತಿಗೆ ಹಾರ್ಟಿಗೆ ಒಳ್ಳೇದಂತ. ನೋಡಿ, ಈ ಬಗ್ಗೆ ನಿಮ್ಮ ಯಾವಾದ ಏನು? ನೋಡಿ, ಇದನ್ನೇ ಹೇಳೋದು ನಾನು. ಇದು ನಾವು ಹೇಗೆ ನಮ್ಮ ಪಾಶ್ಚಾತ್ಯ ವ್ಯಾಯಾಮ, ಇದು 50ರ ದಶಕದಲ್ಲಿ ಪೋರ್ಟ್ಮನ್ ಗ್ರೂಪ್ ಆಫ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದ ಯುರೋಪ್ನಲ್ಲಿ. ಓಕೆ, ಪೋರ್ಟ್ಮನ್ ಗ್ರೂಪ್, ಅವರಿಗೆ ಏನು ಮಾಡಿದರು, ಈ ಕಳ್ಳು ಮಾರಲಿಕ್ಕೆ ಒಂದು ಕ್ರಮ ಆಗಬೇಕಲ್ಲ, ಆರೋಗ್ಯಕ್ಕೆ ಒಳ್ಳೆಯದಂದರೆ ಎಲ್ಲ ಮಾರಿ ಹೋಗ್ತದೆ ನಮ್ಮ ಜನರಿಗೆ. ಸೊ ಅವರಿಗೆ ಒಂದು 8 ಜನ ಕಳ್ಳು ಸ್ಪೆಷಲಿಸ್ಟ್ ಕರೆದರು, ಆಲ್ಕೋಹಾಲ್ ಸ್ಪೆಷಲಿಸ್ಟ್. ಅವ್ರಿಗೆ ಹೇಳಿದರು ಒಂದು ಒಳ್ಳೆಯ ಒಂದು ಸೈಂಟಿಫಿಕ್ ಆರ್ಟಿಕಲ್ ಮಾಡಿ, ಸ್ವಲ್ಪ ಕುಡಿದ್ರೆ ಒಳ್ಳೆಯದು ಅಂತ. ನಿಮಗೆ $200 ಇದು ಕೊಡ್ತೇವೆ ಪಾಕೆಟ್ ಮನಿ, ಮತ್ತು ಡೋರ್ಸ್ಟೆಸ್ ಹೋಟೆಲ್ನಲ್ಲಿ ರೂಮ್ ಕೊಡ್ತೇವೆ ನಿಮಗೆ, ಮತ್ತು ನಿಮ್ಮ ಹೆಂಡತಿಗೆ ಗಂಡನಿಗೆ ಎಷ್ಟು ದಿವಸ ಇರ್ಬೋದು, ಅದ್ರ ಪೇಪರ್ ಮಾಡಬೇಕು ಅಂತ. ಅದರಲ್ಲಿ 7 ಜನ ಬಂದರು, 7 ಜನ ಬಂದು ಕೂತ್ಕೊಂಡು ಈ ದುಡ್ಡು ತೆಕ್ಕೊಂಡ್ರು, ಎಲ್ಲ ಮಾಡಿದರು, ಗಮ್ಮತ್ತು ಮಾಡಿದರು, ಬರೆದ್ರು ಪೇಪರ್. ಪೇಪರ್ ಬರಲಿಕ್ಕೆ ಏನು ಸ್ವಲ್ಪ ಕಷ್ಟ ಇಲ್ಲ, ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಪೇಪರ್, ಈಗ ನಾವು ಬರೆಯುವುದು ಪೇಪರ್ನಲ್ಲಿ ಎಲ್ಲ ಸತ್ಯ ಇಲ್ಲ, ಅದರಲ್ಲಿ ಎಷ್ಟೋ ಸುಳ್ಳುಗಳು ಉಂಟು. ಎಲ್ಲ ಮಾಡಿದರು ಇವರು, ಮಾಡಿ ಇದು ಪಬ್ಲಿಷ್ ಆಯಿತು. ಪಬ್ಲಿಷ್ ಆದ ಮರುದಿವಸವೇ ನೋಡಿ, ಇದು ಒಂದು ಸತ್ಯ ಪಬ್ಲಿಷ್ ಆದರೆ ಅದನ್ನು ಪಿಕಪ್ ಮಾಡೋದಿಲ್ಲ ಯಾರು, ಅದನ್ನು ಅಲ್ಲಿಗೆ ಸಪ್ರೆಸ್ ಮಾಡ್ತಾರೆ. ಸುಳ್ಳು ಇಂಥ ಸುಳ್ಳು ಬಂದರೆ ಕೂಡಲೇ ಅದನ್ನು ಬ್ರಿಟಿಷ್ ಆರ್ಟ್ ಜರ್ನಲ್ಲಿ ಪಬ್ಲಿಷ್ ಮಾಡಿದರು. ಈಗಲೂ ನನಗೆ ನೆನಪುಂಟು, 1981 September 1 ದಿವಸ ಜರ್ನಲ್ಲಿ ಬಂತದ್ದು, ಸ್ವಲ್ಪ ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಇದನ್ನು ನೋಡಿ 8 ಜನರಿಗೆ ಕರೆದಿದ್ದೀವಿ, ಇವರು ಒಬ್ಬ ಬರಲಿಲ್ಲ. ಗ್ರಾಮ್ ಗೂಚ್ ಅಂತ ಅವನ ಹೆಸರು, ಅವನು ಬರಲಿಲ್ಲ. ಅವನಿಗೆ ಇದನ್ನು ನೋಡಿ ಬೇಸರ ಆಯಿತು. ಸೊ ಅವನು ಸತ್ಯ ಎಲ್ಲ ಬರೆದ ಈ ಜರ್ನಲ್ನವರಿಗೆ, ನೋಡಿ ಹೀಗೀಗಾಗಿದೆ, ಇದೆಲ್ಲ ಸುಳ್ಳು, ಅಂಥದ್ದೇನು ಸಂಗತಿ ಇಲ್ಲ, ಕುಡಿದ್ರೆ ಒಳ್ಳೆಯದು ಅಂತಿಲ್ಲ, ಸ್ವಲ್ಪ ಕುಡಿದ್ರೆ ಹಾಳಿರಲಿಕ್ಕಿಲ್ಲ, ಆದರೆ ನಮಗೆ ಅದು ಒಳ್ಳೆಯದು ಅಂತ ಖಂಡಿತ ಗೊತ್ತಿಲ್ಲ. ಏನು ಒಂದು ಡ್ರಾಪ್ ಆಲ್ಕೋಹಾಲ್ ಕೂಡ ಒಳ್ಳೆಯದಿಲ್ಲ ಹಾರ್ಟಿಗೆ, ಹಾರ್ಟಿನ ಮಸಲ್ಸ್ ಎಲ್ಲಿಗೆ ಹಾಳದು. ಆ್ಯಕ್ಚುಲಿ ಕಳ್ಳು ಕುಡಿದವರಿಗೆ ಆಗುವಷ್ಟು ದೊಡ್ಡ ಕಾಯಿಲೆ ಹಾರ್ಟಿಗೆ ಬೇರೆ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಹೇಳೋದು ಕಾರ್ಡಿಯೋಮಯೋಪತಿ ಅಂತ, ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ, ಅದಕ್ಕೆ ಮದ್ದೇ ಇಲ್ಲ. ಓಕೆ ಓಕೆ, ಆದರೆ ಇದು ಆಗಿ ಹೋಯಿತು. ಅದಕ್ಕೆ ಅವರು ಎಷ್ಟೋ ಜನ ಲೆಟರ್ ಟು ದ ಎಡಿಟರ್ ಬರೆದು, ನಾನು ಬರೆದೆ, ಅವರು ಪಬ್ಲಿಷ್ ಮಾಡೋದಿಲ್ಲ. ಏನು ಮಾಡ್ತೀರಾ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಬಂತು ಪುಸ್ತಕದಲ್ಲಿ ಬಂತು, ಡಾಕ್ಟರ್ಗಳು ನೀವು ಹೇಳಿದ ಹಾಗೆ ಡಾಕ್ಟರ್ಗಳು ಅದನ್ನು ಹೇಳುವರಿದ್ದಾರೆ, ಅದನ್ನು ಪುಸ್ತಕ ಓದಿದ್ದಾರೆ. ನಾವು ಮತ್ತೊಂದು, ನಾವು ಪುಸ್ತಕ ಓದ್ತೇವಲ್ವ, ಅದು ಎಂಥ ಸತ್ಯವ ಸುಳ್ಳ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ರಿಸರ್ಚ್ ಮಾಡಿದರು ಪುಸ್ತಕ ಯಾರು ಬರೆಯುವುದು ಅಂತ. ಕಡೆಗೆ ನೋಡಿದರೆ ಔಷಧಿ ಕಂಪನಿಯವರು ಗೋಸ್ಟ್ ರೈಟರ್ಸ್ ಇಟ್ಟುಕೊಂಡು ಪುಸ್ತಕ ಬರೆದು ಬೇರೆ ಪ್ರೊಫೆಸರ್ಸ್ ಹೆಸರಿನಲ್ಲೇ ಪಬ್ಲಿಷ್ ಮಾಡೋದು. BM Hegde ಟೆಕ್ಸ್ಟ್ ಬುಕ್ ಮೆಡಿಸಿನ್ ಅದು, BM Hegde ಬರೀಲಿಕ್ಕೆ ಬರೆದಿರಲಿಕ್ಕೆ ಇಲ್ಲ, ಅವರಿಗೆ ಔಷಧಿ ಕಂಪನಿಯವರು ಹೇಗೆ ಬೇಕು ಹಾಗೆ ಬರೆಸ್ತಾರೆ. ಅದನ್ನು ಇವರ ಹೆಸರಿನಲ್ಲೇ ಪಬ್ಲಿಷ್ ಮಾಡ್ತಾರೆ. ನೀವು ಒಂದು ಒಳ್ಳೆ ಸ್ಟಡಿ ಮಾಡಿದ್ದಾರೆ, ಅದನ್ನು ಲ್ಯಾನ್ಸೆಟ್ ಅಂತ ನಮ್ಮ ಇದರಲ್ಲಿ ದೊಡ್ಡ ಪತ್ರಿಕೆ ಇತ್ತು, ಅದರಲ್ಲಿ ಬಂದಿದ್ದು 1997 ಮತ್ತು 2000 ಎರಡು ಎಡಿಟೋರಿಯಲ್ ಬಂತು, ರೋಲ್ ಆಫ್ ಡ್ರಗ್ ಕಂಪನಿ ಮನಿ ಇನ್ ಮೆಡಿಕಲ್ ಎಜುಕೇಷನ್ ಇನ್ ಯೂರೋಪ್ ಅಂತ, ಇನ್ ಅಮೇರಿಕಾ ಮತ್ತು ಯೂರೋಪ್ ಅಂತ, ಅದರಲ್ಲೆಲ್ಲ ಬಂದಿದೆ, ಇದೆಲ್ಲ ಹೊರಗೆ ಹಾಕಿದ್ದಾರೆ, ಬರೆದಿದ್ದಾರೆ.
ಅದು ಹಾಗೆ ಆಯಿತು 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 ಮತ್ತೆ ನೀವು ಹೇಳಿದಾಗೆ ನೋಡಿ, ನೀವು ಸಾಮಾನ್ಯ ಜನ ನಮ್ಮ ಲೆಕ್ಕದಲ್ಲಿ, ನಿಮಗೂ ಮೆಡಿಕಲ್ ಸೈನ್ಸ್ಗೆ ಸಂಬಂಧ ಇಲ್ಲ, ಸರಿ, ನಿಮಗೂ ಗೊತ್ತುಂಟು ಸ್ವಲ್ಪ ಕೊಡಿದ್ರೆ ಒಳ್ಳೇದು ಅಂತ ಯಾರು ಹೇಳಿದ್ದಾರೆ ನಿಮಗೆ? ಸರಿ, ಅಲ್ಲ ಬಹಳಷ್ಟು ಡಾಕ್ಟ್ರು ಹೇಳ್ತಾರೆ ಪೇಪರಲ್ಲಿ ಓದಿದ ನೆನಪು, ಅದಕ್ಕಾಗಿ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ನಾನು ಹೇಳಿದ್ದು ನೋಡಿ, ಹೇಗೆ ಸುಳ್ಳು ಸುಳ್ಳು ಸತ್ಯ ಬೇಗ ಗಟ್ಟಿಯಾಗಿ ಸುಳ್ಳು ಹೇಳಿದರೆ ಅದು ಕೆಲವೊಮ್ಮೆ ಸತ್ಯ ಆಗ್ತದೆ. ಆದರೆ ಇನ್ನೊಂದು ಅಪಾಯಕಾರಿ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿದೆ, ಜನರು ಏನಾದರೂ ರೋಗ ಬಂದರೆ ಈಸಿಯಾಗಿ ಗೂಗಲ್ಗೆ ಹೋಗೋದು, ಮೆಡಿಸಿನ್ ಸರ್ಚ್ ಮಾಡೋದು, ಅದನ್ನೇ ಮೆಡಿಕಲ್ಗೆ ಹೋಗಿ ಕನ್ಸ್ಯೂಮ್ ಮಾಡೋದು. ಭಾಳ ಡೇಂಜರಸ್ ಎರಡು ಕಾರಣಕ್ಕೆ. ಒಂದು, ಗೂಗಲ್ನಲ್ಲಿ ಹಾಕೋದಕ್ಕೇನು ಯಾರು ಪಿಯರ್ ರಿವ್ಯೂ ಇಲ್ಲ. ಕರೆಕ್ಟ್. ನಾನು ಏನು ಹಾಕ್ಬೋದು, ನನಗೆ ಖುಷಿ ಬಂದ ಔಷಧಿ ಬರೀಬೋದು. ಒಂದು. ಎರಡನೇದು, ಕಾಯಿಲೆ ಲಕ್ಷಣವನ್ನು ನೋಡಿ ಕಾಯಿಲೆ ಗೊತ್ತಾಗೋದಿಲ್ಲ. ಕಾಯಿಲೆ ಏನಂತ ಗೊತ್ತಾಗಬೇಕು. ಲಕ್ಷಣ ಈಗ ಜ್ವರ ಬರ್ತದೆ, ಜ್ವರ ಟೈಫಾಯ್ಡಿಂದ ಬರ್ಬೋದು, ಟಿ ಬಿಯಿಂದ ಬರ್ಬೋದು, ಮಲೇರಿಯಿಂದ ಬರ್ಬೋದು, ಡೆಂಗಿಯಿಂದ ಬರ್ಬೋದು. ಜ್ವರಕ್ಕೆ ಇಂಥ ಮದ್ದು ಅಂತ ಅದರಲ್ಲಿ ಬರ್ತದೆ ಅದನ್ನು ತೆಕ್ಕೊಂಡ್ರೆ ಕಾಯಿಲೆ ಗುಣ ಆಗ್ತದೆ? ಇಲ್ಲ, ಕೆಲವು ಸಲ ಕಾಯಿಲೆ ಉಲ್ಬಣ ಆಗ್ತದೆ. ಕರೆಕ್ಟ್. ಸೊ ಗೂಗಲ್ನ ಗೂಗಲ್ ಡಾಕ್ಟ್ರ್ ಭಾಳ ಡೇಂಜರ್ಸ್. ನಿಮಗೆ ಮುಖ್ಯ ಒಂದು ಡಾಕ್ಟ್ರ್ ಬೇಕು, ಮನೆ ವೈದ್ಯ. ಸರಿ. ಅವನು ಪರೀಕ್ಷೆ ಮಾಡಿ ನಿಮ್ಗೆ ಏನಾಗಿದೆ ಅಂತ ನೋಡಬೇಕು. ಮತ್ತು ಔಷಧಿ ಮತ್ತು ಇದೆಲ್ಲ ಬೇರೆ, ಅದು ಅದು ಇಂಪಾರ್ಟೆಂಟ್ ಅಲ್ಲ. ಡಯಾಗ್ನೋಸಿಸ್ ಗೊತ್ತಾಗಬೇಕಲ್ವ? ಸರಿ. ಇದೀಗ ಈ ನಮ್ಮ ಲೈಫ್ ಸ್ಟೈಲಲ್ಲಿ ವ್ಯಾಯಾಮ ಎಕ್ಸಸೈಸ್ ಎನ್ನುವುದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಅದರ ಲಿಮಿಟೇಷನ್ ಅಂದರೆ, ಒಂದು ದಿವಸಕ್ಕೆ ಒಬ್ಬ ಯಾವ ಎಕ್ಸಸೈಸನ್ನು ಎಷ್ಟು ನಿಮಿಷ ಕಡ್ಡಾಯವಾಗಿ ಮಾಡಬೇಕು, ಅಥವಾ ಜಾಸ್ತಿ ಮಾಡಿದರೆ ಅದರಿಂದ ಕೂಡ ಅಪಾಯವಿದೆಯಾ, ಈ ಬಗ್ಗೆ ಏನು ಹೇಳ್ತೀರಾ? ಈಗ ಯೋಗ ಕೂಡ ಇದೆ, ಬೇರೆ ಬೇರೆ ಏನು ವಿಧಾನಗಳಿವೆ ಎಕ್ಸಸೈಸ್ ಮಾಡಲಿಕ್ಕೆ, ಯಾವುದು ಬೆಸ್ಟ್ ನಿಮ್ಮ? ಎಲ್ಲದಕ್ಕೂ ಒಂದು ಒಂದು ಮಂತ್ರ ಉಂಟು. ಮಾಡ್ರೇಷನ್ ಇಸ್ ದ ಬೆಸ್ಟ್ ಬೆಸ್ಟ್. ಆಹಾರ ಕೂಡ ಹಾಗೆ, ಆಹಾರ ಒಳ್ಳೆಯದು, ತುಂಬ ತಿಂದರೆ ಏನಾಗ್ತದೆ, ಒಳ್ಳೆಯದಲ್ಲ, ಅಜೀರ್ಣ. ಹೌದು. ಕಮ್ಮಿ ತಿಂದರೆ ಏನಾಗ್ತದೆ, ಇದು ಇರಲ್ಲ. ಹಾಗಾಗಿ ವ್ಯಾಯಾಮ ಕೂಡ ಹಾಗೆ, ಕಮ್ಮಿ ಮಾಡಿದರೆ ಅದು ವ್ಯಾಯಾಮ ಪ್ರಯೋಜನ ಇಲ್ಲ, ಹೆಚ್ಚು ಮಾಡಿದರೆ ಹಾಳು. ಮಾಡಬೇಕು ವ್ಯಾಯಾಮ ಅಂತ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ಆಯಿತು. ಈಗ ನಮಗೇನು ನಾವು ಕೆಲಸ ಮಾಡೋದಿಲ್ಲ. ಈಗ ನಮ್ಮ ಹೆಂಗಸರು ನೋಡಿ, ಮುಂಚಿನ ಕಾಲದಲ್ಲಿ ಕಡಿಬೇಕು, ನೀರೆಳಿಬೇಕು, ವಸ್ತ್ರ ಒಗಿಬೇಕು. ಹಾಗೆ ಮಾಡಿದ ಹೆಂಗಸರಿಗೆ ಯಾವ ನೋವು ಇಲ್ಲ, ಸೊಂಟ ನೋವು ಇಲ್ಲ, ಬ್ಯಾಕ್ ನೋವು ಇಲ್ಲ, ರಟ್ಟೆ ನೋವು ಇಲ್ಲ. ಈಗಿನ ಹೆಂಗಸರಿಗೆ ಎಲ್ಲ ಉಂಟು, ಯಾಕಂದರೆ ಏನು ಮಾಡೋದಿಲ್ಲ, ಎಲ್ಲ ಒತ್ತಿದ ಕೂಡಲೇ ಚುರ್ರ ಅಂತ ಅದು ಆಗ್ತದೆ. ಅದು ಅದರಲ್ಲಿ ಮಿಕ್ಸಿ ಬಂತು, ಮತ್ತೊಂದರಲ್ಲಿ ಇದು ಬಂತು, ಎಲ್ಲ ಎಲ್ಲ ಒಂದು ಗ್ಯಾಜೆಟ್ಸ್ ಬಂದಿದೆ. ಹಾಗಾಗಿ ಈಗ ವ್ಯಾಯಾಮ ಬೇಕು. ಸರಿ. ಇದು ಕೆಲವು ಡಾಕ್ಟ್ರುಗಳು ಹೇಳ್ತಾರೆ, ವ್ಯಾಯಾಮ ಎಲ್ರಿಗೂ ವ್ಯಾಯಾಮ ಹೇಳೋದು. ಗದ್ದೆ ಉಳುವವನಿಗೆ ಹೇಳೋದು, ನೀನೊಂದು ಒಂದು ಗಂಟೆಯಿಂದ ವಾಕ್ ಮಾಡಬೇಕು ಅಂತ. ಅವನಿಗೆ ನಿಜವಾಗಿ ಒಂದು ಗಂಟೆಗೆ ಮಲ್ಕೊ ಅಂತ ಹೇಳೋದು ಒಳ್ಳೆಯದು. ಡಾಕ್ಟ್ರಿಗೆ ಬೇಕು ಒಂದು ಗಂಟೆ ವ್ಯಾಯಾಮ, ಗದ್ದೆ ಉಳುವವನಿಗೆ ಬೇಡ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವ್ಯಾಯಾಮ ಅಂದರೆ ಒಂದು ನೀವು ಹೇಳಿದಾಗೆ ಒಂದು ಸೆಟ್ ರೂಲ್ಸ್ ಏನಿಲ್ಲ ಅದಕ್ಕೆ. ಇಲ್ವಾ? ಇಲ್ಲ. ಆಯುರ್ವೇದ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಸ್ಪೆಷಲಿ ಯಂಗ್ ಜನರೇಷನ್, ಈ ಐ ಟಿ ಜಾಬ್ಸಲ್ಲಿ ಎಲ್ಲ ಇರುವವರು ಕೂತ್ಕೊಂಡೇ ಇರ್ತಾರೆ. ಭಾಳ ಹಾಳು. ಹೌದು. ಕೂತ್ಕೊಳ್ಳೋದಷ್ಟು ದೊಡ್ಡ ಒಂದು ಶಾಪ ಬೇರೆ ಯಾವುದೂ ಇಲ್ಲ. ಒಂದು ಗಂಟೆ ಕೂತ್ಕೊಂಡ್ರೆ ನಿಮ್ಮ ಆಯುಷ್ಯದಲ್ಲಿ 5 ಮಿನಿಟ್ ಕಮ್ಮಿ ಆಗ್ತದೆ. ಓಕೆ ಓಕೆ. ಅದೇ ಒಂದು ಗಂಟೆಯನ್ನು ನೀವು ತಿರುಗಿ ಏನಾದರೂ ಕೆಲಸ ಮಾಡಿದರೆ ಆಯುಷ 5 ಮಿನಿಟ್ ಹೆಚ್ಚಾಗ್ತದೆ. ಹಾಗೆಯೇ ಪ್ರತಿಯೊಂದು ವಿಚಾರ ಕೂಡ ಹಾಗೆ. ವ್ಯಾಯಾಮ ಬೇಕು. ಅದಕ್ಕೆ ಆಯುರ್ವೇದದಲ್ಲಿ ಭಾಳ ಒಳ್ಳೆ ಇರ್ತಾನೆ, ಸಮೀಕ್ಷಾಕಾರಿ ಅಂತ. ವ್ಯಾಯಾಮ ಮಾಡು ಅಂತ ಹೇಳಿದ್ರೆ ಕೆಲಸ ಒಳ್ಳೇದು ಮಾಡು ಅಂತ. ಹಾರ್ಡ್ ವರ್ಕ್, ವರ್ಕ್ ಹಾರ್ಡ್, ಸಮೀಕ್ಷಾಕಾರಿ, ಅದು ಮುಖ್ಯ. ಹಾಗೆ ನಮ್ಮ ಕೆಲಸ ನಾವು ಮಾಡಿದರೆ ಯಾವುದು ಬೇಡ. ಈಗ ನೀವು ಲಿಫ್ಟ್ನಲ್ಲಿ ಬರೋದ ಬದಲಿಗೆ ಮೆಟ್ಟಿನಲ್ಲಿ ಬಂದರೆ ಯಾವ ವ್ಯಾಯಾಮನೂ ಬೇಡ, ಅದು ಸಾಕು. ಹೌದು. ಅದೇ ರೀತಿ ಈ ಮಧ್ಯಾಹ್ನ ಕೆಲವರಿಗೆ ಒಂದು ಮಲಗುವ ಅಭ್ಯಾಸ ಇದೆ, ಅರ್ಧ ಗಂಟೆಯ, ಒಂದು ಗಂಟೆ, ಏನೋ. ಇದರಲ್ಲಿ ಕೂಡ ಭಾಳಷ್ಟು ಚರ್ಚೆ ನಡೀತಾ ಇದೆ. ಕೆಲವರು ಮಲಗಿದರೆ ಒಳ್ಳೆಯದು, ಒಳ್ಳೆ ರೆಸ್ಟ್ ಸಿಗ್ತದೆ, ಇಲ್ಲದಿದ್ದರೆ ಮಲಗಿದರೆ ಒಳ್ಳೆಯದಲ್ಲ. ಡಾಕ್ಟರ್ ಏನು ಹೇಳ್ತೀರಾ ಈ ಬಗ್ಗೆ? ಏನು ಹೇಳ್ತೀರಾ ನೀವು? ಒಳ್ಳೆಯದು, ಭಾಳ ಒಳ್ಳೆಯ ಪ್ರಶ್ನೆ. ಮಧ್ಯಾಹ್ನ ಮಲಗುವುದೇನು ಶಾಪ ಅಲ್ಲ, ಅದು ವಿಷ ಅಲ್ಲ, ಆದರೆ ಅದು ಅಗತ್ಯ ಇಲ್ಲ. ಓಕೆ. ಮತ್ತು ಸೂರ್ಯ ಹೊರಗಿರುವಾಗ ಮಲಗುವುದು ಒಳ್ಳೆಯದಲ್ಲ. ನಮ್ಮ ಸರ್ಕ್ಯೂಲೇಷನ್ ರಿದಮ್ ಇರೋದು ಸೂರ್ಯನಿಗೆ ಅಟ್ಯಾಚ್ ಆಗಿ. ನೀವು ಮಧ್ಯಾಹ್ನ ಮಲಗಿದರೆ ರಾತ್ರಿ ನಿದ್ರೆಗೆ ಸ್ವಲ್ಪ ಉಪದ್ರ ಆಗ್ತದೆ. ಕೆಲವರಿಗೆ ಅದು ಅಭ್ಯಾಸ ಆಗಿದೆ. ಈ ಬಿಸಿ ಊರಿನಲ್ಲಿ ಲೈಕ್ ಈಗ ಮಂಗಳೂರಿಗೆ ಒಂದು ಮಧ್ಯಾಹ್ನ ನೀವು ಒಂದು 10 ಮಿನಿಟ್ 15 ಮಿನಿಟ್ ಮಲಗಿದರೆ ಅದು ಒಳ್ಳೆಯದೇ, ಆದರೆ 10 ಗಂಟೆ ಮಲಗಿದರೆ ಹಾಳು. ಸೊ 1 ಗಂಟೆಗಿಂತ ಹೆಚ್ಚು ಮಲಗಿದರೆ ಒಳ್ಳೆಯದಲ್ಲ. ಓಕೆ 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 ಓಕೆ. ಸರ್, ಈ ಮುಂದಿನ ನನ್ನ ಪ್ರಶ್ನೆ, ನೀವು ಬಹಳ ಜನಪ್ರಿಯ ಏನು ವೈದ್ಯರು ಮಾತ್ರವಲ್ಲ, ಒಬ್ಬ ಜನಪ್ರಿಯ ವ್ಯಕ್ತಿ ಈ ಸಮಾಜದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ಮಂಗಳೂರಿನಲ್ಲಿ, ಜಿಲ್ಲೆಯಲ್ಲಿರಲಿ ಅಥವಾ ರಾಜ್ಯದಲ್ಲಿರಲಿ, ಬಹಳಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮ ಪರಿಚಯದವರಿದ್ದಾರೆ. ಯಾವಾಗಲಾದರೂ ನಿಮಗೆ ಈ
ಪಾಲಿಟಿಕಲ್ ಆಗಿ ಏನಾದರೂ ಆಫರ್ ಬರಲಿಲ್ವಾ ನಿಮಗೆ? ಪಾಲಿಟಿಕ್ಸ್ಗೆ ಬನ್ನಿ, ನೀವು ಪಾಪ್ಯುಲರ್ ಇದ್ದೀರಾ, ನಿಮ್ಮಿಂದ ನಮ್ಮ ಒಂದು ಪಕ್ಷಕ್ಕೆ ಏನು ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಉಂಟಂತ ಏನು ಆಫರ್ ನಿಮಗೆ ಬಂದಿದೆಯಲ್ಲ? ಬಂದಿದೆ, ಬಂದಿದೆ, ತುಂಬ ಸಲ ಬಂದಿದೆ. ನಿಮಗೆ ಪಾಲಿಟಿಕ್ಸಲ್ಲಿ ಸುರುವಿಗೆ ರಾಮಕೃಷ್ಣ ಹೆಗ್ಡೆಯವರು ಚೀಫ್ ಮಿನಿಸ್ಟರ್ ಆಗಿದ್ದಾವಾಗ ಒಂದಿವಸ ರಾಮಕೃಷ್ಣ ಹೆಗ್ಡೆ ರಾಜಾರಾಮಣ್ಣ ಆವಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಡೆಲ್ಲಿಯಲ್ಲಿ, ನಮ್ಮ ಮನೆ ಬಂದಿದ್ದರು. ಅಂತ ಹೇಳಿದರು, ಇಲ್ಲ ನೀವು ಈ ಸಲ ಎಂ ಪಿ ಇಲೆಕ್ಷನ್ ನಿಲ್ಲಬೇಕು, ನೀವೇ ನಿಮ್ಮನೆ ನಿಮ್ಮ ನೀವು ನಮ್ಮ ಕ್ಯಾಂಡಿಡೇಟ್ ಅಂತ. ನಾನು ಹೇಳಿದೆ, ಭಾಳ ಒಳ್ಳೆಯದಾಯಿತು ನಿಮಗೆ, ನನ್ನ ಮೇಲೆ ಇದ್ದ ಇಷ್ಟು ಪ್ರೀತಿ ಇದ್ರು, ಆದರೆ ನನ್ನನ್ನು ಇಷ್ಟು ದೇಶಿಸಿದ್ರೆ ನಾನು ಎಣಿಸಲಿಲ್ಲ. ನನಗೆ ಯಾಕೆ ಈ ಪನಿಷ್ಮೆಂಟ್ ಹೇಳಿದೆ? ಯಾಕೆ ಅಲ್ಲ, ಪೊಲಿಟಿಕ್ಸ್ ಹೋಗಬೇಕಾದ್ರೆ ಎರಡು ವಿಷಯ ಆಗಬೇಕು. ಒಂದು, ಮರ್ಯಾದೆ ಬಿಡಬೇಕು. ಎರಡನೇದು, ಆ ಸತ್ಯ ಹೇಳುವುದನ್ನು ಮರೆತು ಬಿಡಬೇಕು. ಇದೆರಡೂ ಸ್ವಲ್ಪ ಕಷ್ಟ. ಮರ್ಯಾದೆ ಬಿಡಲಿಕ್ಕೆ ಗೊತ್ತಿಲ್ಲ, ಸುಳ್ಳು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸತ್ಯ ಹೇಳಿದ ಸತ್ಯ ಹೇಳಬೇಕು. ಮತ್ತು ಈಗ ಹೇಳಿ ಮತ್ತೆ ನಾನು ಇದು ಹೇಳಲಿಲ್ಲ ಅಂತ ನಾಳೆ ಹೇಳಲೇ ಇಲ್ಲ, ಅವರು ಡೈಜಿ ವರ್ಲ್ಡ್ನವರು ತಿರುಗಿಸಿದ್ದು ಅಂತ ಹೇಳಲಿಕ್ಕೆ ಅದು ಅಭ್ಯಾಸ ಇಲ್ಲ ನನಗೆ. ಸರಿ, ಹಾಗೆ ನಾನು ಬಿಡಿ. ಅದಕ್ಕೆ ಹೇಳಿದರು ರಾಜಾರಾಮಣ್ಣ, ಹೇಳಿದರು ನೋಡಿ ನೀವು 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 ನಿಮ್ಮ ಹಾಗೆ ನಾನು ಕೂಡ ಒಬ್ಬ ಸೈಂಟಿಸ್ಟು, ನಾನೀಗ ಇಲ್ವಾ? ನಾನು ಹೇಳಿದರೆ ನೀವು ಸೈಂಟಿಸ್ಟ್ ಅಂತ ಯಾರು ಹೇಳಿದ್ದು? ಸೈಂಟಿಸ್ಟ್ ಇರ್ಬೋದು, ನೀವು ಟೆಕ್ನಾಲಜಿಸ್ಟ್, ಆದರೆ ಅದರೊಟ್ಟಿಗೆ ನೀವು ಪೊಲಿಟಿಷಿಯನ್. ನೀವೆಂತೂ ಆಗಿರಲಿಲ್ಲ, ಎಲ್ಲ ಇದ್ರಿ, ಎಂ ಪಿ ಆದಿರಿ, ಎಮ್ ಎಲ್ ಎ ಆಗಿದ್ದಿರಿ, ಮಿನಿಸ್ಟರ್ ಆಗಿದ್ದಿರಿ ಮಾತ್ರ. ಹಾಗಾಗಿ ನೀವು ಪೊಲಿಟಿಷಿಯನ್ ಕೂಡ, ನನ್ನ ಲೆಕ್ಕದಲ್ಲಿ ನೀವು ಒಳ್ಳೆ ಪೊಲಿಟಿಷಿಯನ್ ಈ ಸೈಂಟಿಸ್ಟ್ ಆಗೋದಕ್ಕಿಂತ, ಅದು ಸೆಕೆಂಡ್ರಿ. ಹಾಗಾಗಿ ನನ್ನನ್ನು ಇಳಿಬಿಡಿ, ನಮಸ್ಕಾರ ನಿಮಗೆ ಅಂತ ಹೇಳಿದೆ. ಸೊ ಅದು ಹಾಗೆ ಹೋಯಿತು. ಮತ್ತು ಇತ್ತಲಾಗೆ ಆವಾಗ ಮತ್ತೊಮ್ಮೆ ರೀಸೆಂಟ್ಲಿ ಒಂದು ಸಲ ಒಂದು 3-4 ವರ್ಷ ಆಯಿತು, 5 ವರ್ಷದ ಬದಲು ಮಂಗಳೂರು ಕ್ಷೇತ್ರಕ್ಕೆ ಒಂದು ಬಿ ಜೆ ಪಿಗೆ ಎಂ ಪಿಗೆ ಕ್ಯಾಂಡಿಡೇಟ್ ಬೇಕು ಅಂತ ಈ ನಳಿನ್ ಕುಮಾರ್ ಕಟೀಲ್ನ ಚಾನ್ಸ್ ಟೈಮ್ನಲ್ಲಿ ಬರಬೇಕು ಅಂತ ಹೇಳಿದರು. ಆವಾಗೆಲ್ಲ ಬಿ ಜೆ ಪಿಯವರೆಲ್ಲ ಬಂದಿದ್ದರು, ಬಹುಶಃ 2009 ಬೇಕು, ಬಿ ಜೆ ಪಿಯವರೆಲ್ಲ ಬಂದಿದ್ದರು. ಮತ್ತು ಮೋದಿ ಸಾಹೇಬರಿಗೂ ನನ್ನದು ಗುರುತು ಉಂಟು. ಸೊ ಎಲ್ಲ ಸ್ವಲ್ಪ ಪ್ರೆಷರ್ ಇತ್ತು. ನಾನು ಇಲ್ಲ, ಅದೊಂದು ನನ್ನ ಬಿಡಿ, ಪೊಲಿಟಿಕ್ಸ್ ಒಂದು ಬೇಡ ಬೇಡ, ನನಗೆ ಅದು ಆಗುವುದಿಲ್ಲ, ಅದು ನನ್ನ ಸಾಧ್ಯವೇ ಇಲ್ಲ. ಅದು ಮತ್ತೆ ಐ ಡೋಂಟ್ ವಾಂಟ್ ಟು ಅನ್ನೆಸರ್ಲಿ ಹ್ಯಾವ್ ಡಿಸ್ಟ್ರೆಸ್ ಅಲ್ವಾ, ಕಷ್ಟ ಆಗಿ. ಸರಿ, ನಿಮ್ಮ ಲೈಫ್ ಏನಿದೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಒಂದು ಸ್ಟಾರ್ಟಿಂಗಲ್ಲಿಯೇ ಏನನ್ನು ಕೂಡ ಒಂದು ಮಿಷನ್ ಇಲ್ಲ, ಗೋಲ್ ಇಲ್ಲ, ಲೈಫ್ ನಡಿಬೇಕು, ನಡೀತದೆ, ಸಕ್ಸಸ್ ಸಿಗ್ತದೆ ಅಂತ. ಯಾರು ಫಿಲ್ಮ್ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ನಿಮ್ಮೊಂದಿಗೆ ಬರಲಿಲ್ವಾ? ನಿಮ್ಮ ಒಂದು ಲೈಫ್ನ ಬಗ್ಗೆ ಒಂದು ನಾವು ಚಿತ್ರ ತೆಗೆದು ಜನರಿಗೆ ಒಂದು ಇನ್ಸ್ಪೈರ್ ಮಾಡುವ ಅಂತ? ಇಲ್ಲ, ಬರಲಿಲ್ಲ. ಆದರೆ ನನ್ನ ಆಟೋಬಯೋಗ್ರಫಿ ಬರೀಬೇಕು ಅಂತ ತುಂಬ ಜನ ನನಗೆ ಇದು ಮಾಡ್ತಾ ಇದ್ದೆ, ಪ್ರೆಷರ್ ಆಗ್ತಾ ಇದ್ದಾರೆ. ಓಕೆ, ನಾನು ಹೇಳಿದೆ ನಾನು ಅಂಥ ಕಾರ್ಯ ಏನು ಮಾಡಲಿಲ್ಲ, ಮಹತ್ ಕಾರ್ಯ ಏನು ಮಾಡಲಿಲ್ಲ ಲೋಕಕ್ಕೆ ಹೇಳೋದು. ಆದರೆ ನೀವು ನಿಮ್ಮ ಜೀವನದಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಬೋಧನೆಗಳಿಂದ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಸರ್ ಜನರಿಗೆ? ಅದಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಅದು ಎಣಿಸೋದಿಲ್ಲ, ನೀವು ಹೇಳೋದು, ನನಗೆ ಗೊತ್ತಿಲ್ಲ. ಸರಿ, ಇತ್ತೀಚೆಗೆ ಇನ್ನೊಂದು ನಮ್ಮ ಈ ಡಾಕ್ಟರ್ ಖಾದರ್ ಏನಿದ್ದಾರೆ, ಇವರು ಸಿರಿಧಾನ್ಯದ ಬಗ್ಗೆ ಅಥವಾ ಮಿಲೆಟ್ಸ್ನ ಬಗ್ಗೆ ಭಾಳಷ್ಟು ಕ್ರಾಂತಿಯನ್ನು ಮಾಡಿದ್ದಾರೆ. ಭಾಳಷ್ಟು ಜನರು ಅವರ ಭಾಷಣಗಳಿಂದ ಪ್ರೇರಿತರಾಗಿ ತಮ್ಮ ಲೈಫ್ ಸ್ಟೈಲಲ್ಲಿ ಸಿರಿಧಾನ್ಯಗಳನ್ನು ಬಳಸ್ತಿದ್ದಾರೆ. ನೀವು ಕೂಡ ಒಂದೆರಡು ಕಾರ್ಯಕ್ರಮದಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ, ನೀವು ಅವರ ಪರವಾಗಿ ಮಾತಾಡಿ ಅಥವಾ ಸಿರಿಧಾನ್ಯಗಳ ಪರವಾಗಿ ಮಾತಾಡಿ ಭಾಳಷ್ಟು ಇನ್ಸ್ಪೈರ್ ಮಾಡಿದ್ದೀರಾ. ಸಿರಿಧಾನ್ಯಗಳ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಖಾದರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್, ಅವ್ರು ಡಾಕ್ಟರ್ ಅಲ್ಲ, ಅವ್ರು ಮೆಡಿಕಲ್ ಸೈಂಟಿಸ್ಟ್ ಅಲ್ಲ. ಓಕೆ, ಅವ್ರು ನಿಜವಾಗಿ ಆರೋಗ್ಯಕ್ಕೂ ಸಿರಿಧಾನ್ಯಕ್ಕೂ ಸಂಬಂಧ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಓಕೆ, ಬಟ್ ಅವರು ಅದು ಒಳ್ಳೇದು ಅಂತ ಹೇಳ್ತಾರೆ, ತಪ್ಪಿಲ್ಲ ಅವ್ರು ಹೇಳಿದ್ರಲ್ಲಿ. ಎಲ್ಲವೂ ಒಳ್ಳೇದೇ, ಸಿರಿಧಾನ್ಯನೂ ಒಳ್ಳೇದು, ನಮ್ಮ ಧಾನ್ಯಗಳು ಒಳ್ಳೇದೇ. ಅಕ್ಕಿ ಹಾಳಲ್ಲ, ಅಕ್ಕಿಯನ್ನು ನಾವು ತೆಕ್ಕೊಳ್ಳೋ ವಿಧಾನ ಹಾಳು. ಓಕೆ, ಬಿಳಿ ಅಕ್ಕಿ ಹಾಳು, ಕೆಂಪಕ್ಕಿ ಭಾಳ ಒಳ್ಳೇದು ಆರೋಗ್ಯಕ್ಕೆ. ಆ್ಯಕ್ಚುಲಿ ಆದರೆ ಖಾದರ್ ಅವರು ಅಕ್ಕಿಯನ್ನು ದ್ವೇಷಿಸ್ತಾರೆ ಅವರು. ಹೌದು, ಅವರು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ, ಯಾಕಂದರೆ ಅವರು ಮೆಡಿಕಲ್ ಸೈಂಟಿಸ್ಟ್ ಅಲ್ಲ, ಆದರೆ ಪ್ರಾಬ್ಲಮ್ ಅವರಿಗೆ. ಓಕೆ ಓಕೆ, ಅವ್ರಿಗೆ ಯಾವಾಗಲೂ ಹೇಳಿದೆ ನಾನು, ನೀವು ಎಕ್ಸ್ಟ್ರೀಮಿಗೆ ಹೋಗಬಾರ್ದು, ಕಾಯಿಲೆ ವಿಚಾರ ಎಲ್ಲ ಮಾತಾಡಬಾರ್ದು, ಯಾಕಂದರೆ ನಿಮಗೆ ಅದರ ಒಳಗಿನ ಗುಟ್ಟು ಗೊತ್ತಿಲ್ಲ. ಈಗ ಸಿರಿಧಾನ್ಯಗಳನ್ನು ತೆಕ್ಕೊಂಡ್ರೆ ಕೂಡ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಉಂಟು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಹೇಳದೆ ಇದ್ದರೆ ಈ ಪಾಪದ ಏನು ಮಾಡ್ತಾನೆ, ಅದನ್ನೇ ತಿಂತಾನೆ. ಸರಿ, ಸಿರಿಧಾನ್ಯಗಳಿಂದ ಕೂಡ ಏನು ಸೈಡ್ ಇಫೆಕ್ಟ್ ಇಲ್ಲ ಅಂತಿಲ್ಲ. ಇಲ್ವಾ? ಹಾಂ. ಆದರೆ ನಮಗೆ ನಮ್ಮ ನಾನು ಹೇಳಿದೆಲ್ಲ, ಬೇಸಿಕ್ ಪ್ರಿನ್ಸಿಪಲ್ ಆಫ್ ನ್ಯೂಟ್ರಿಷನ್ ಇಸ್, ನಿಮ್ಮ ಹಿರಿಯರು ಏನು ತಿಂತಾ ಇದ್ದಾರೆ ಅದನ್ನೇ ತಿನ್ನಿ. ಸಿರಿಧಾನ್ಯ ಎಲ್ಲಿಗೆ? ನೀರಿಲ್ಲದ ಜಾಗದಲ್ಲಿ ಸಿರಿಧಾನ್ಯ ಬೆಳೆಯೋದು, ಅಂಥ ಜಾಗ ಸಿರಿಧಾನ್ಯಗಳು. ಈಗ ನೀವು ಧಾರವಾಡಕ್ಕೆ ಹೋದರೆ ಅಲ್ಲಿ ಅವರು ಜೋಳ ತಿಂತಾರೆ, ನಾವಿಲ್ಲಿ ಜೋಳ ತಿನ್ನೋದಿಲ್ಲ. ಸೊ ನಮಗೆ ಜೋಳ ಅದು ಅಷ್ಟು ಒಳ್ಳೇದಲ್ಲ. ಜೋಳ ಒಳ್ಳೇದು, ನಮಗೆ ಜೋಳ ಆಗಬೇಕು ಅಂತಿಲ್ಲ. ನಾವು ಅಕ್ಕಿ ಬಿಟ್ಟು ಜೋಳ ತೆಕ್ಕೊಳ್ಬೇಕು ಅಂತ ಏನಿಲ್ಲ, ಅಕ್ಕಿಯನ್ನೇ ತೆಕ್ಕೊಳ್ಬೋದು. ಈಗ ನಾನು ನನ್ನ ಮನೆಯಲ್ಲಿ ನಾನು ಅನ್ನ ಊಟ ಮಾಡೋದು ಅಕ್ಕಿನೇ. ಓಕೆ ಓಕೆ, ನಾನು ಸಿರಿಧಾನ್ಯ ಊಟ ಮಾಡೋದಿಲ್ಲ. ಆದರೆ ನನ್ನ ಹತ್ರ ಎಲ್ಲ ಉಂಟು, ನವಣೆ, ಸಜ್ಜೆ ಎಲ್ಲ ಉಂಟು.
ಬೇಕಾದ್ರೆ ಸ್ವಲ್ಪ ತಗೊಳ್ತೇನೆ ಅಷ್ಟೇ. ಸರ್, ನಿಮ್ಮ ಈ ಲೈಫಲ್ಲಿ ನೀವು ಯಾವಾಗಲೂ ಪಾಸಿಟಿವನ್ನೇ ಮಾತಾಡಿದ್ದು ನಾನು ನೋಡಿದ್ದೇನೆ. ನೀವು ಯಾವಾಗಲೂ ನೆಗೆಟಿವ್ ಮಾತಾಡ್ತಾ ಇಲ್ಲ, ಅದರ ಬಗ್ಗೆ ತಾಳೆ ಕೂಡ ಕೆಡಿಸ್ತಿಲ್ಲ. ಹ್ಯಾಪಿನೆಸ್ ಆ್ಯಂಡ್ ಏನು ಎಲ್ಲ ಗುಡ್ ನ್ಯೂಸ್ ಆಲ್ ದೀಸ್ ಥಿಂಗ್ಸ್. ಯಾವಾಗಲಾದರೂ ನಿಮಗೆ ಫೀಲ್ ಲೈಫಲ್ಲಿ ಏನಾದರೂ ನೆಗೆಟಿವಿಟಿ ಫೀಲ್ ಆಗಿದೆಯಾ, ಎಂಥ ಡಿಪ್ರೆಷನ್ ಕೈಂಡ್ ಥಿಂಗ್ ಯಾವುದಾದ್ರೂ ಒಂದು ಸಿಸ್ಟಮನ್ನು ನೋಡಿ ಆ ರೀತಿಯ ಅನುಭವ ಯಾವಾಗಲಾದರೂ ನಿಮ್ಗೆ ಆಗಿದೆ? ಆಗ್ತದೆ, ಪೊಲಿಟಿಕ್ಸ್ ನೋಡಿದರೆ ಆಗ್ತದೆ. ಯಾಕೆ ಇವ್ರು ಹೀಗೆ ಮಾಡ್ತಾರೆ, ಒಂದು ಈ ಹಣಕ್ಕಾಗಿ ಯಾಕೆ ಈ ಜೀವ ಎಲ್ಲ ಮರ್ಯಾದೆ ಎಲ್ಲ ಬಿಡ್ತಾರೆ ಅಂತ. ಮತ್ತು ಹಣ ಬೇಕು, ಎಷ್ಟು ಹಣ ಬೇಕು? ಹಣ ಇಲ್ಲದೆ ಈಗ ನಾನು ಏನು ದುಡ್ಡಿಲ್ಲದೆ ನಾನು ಇಲ್ಲಿ ಬೇಡಲಿಕ್ಕೆ ಹೋಗೋದು ಬೇಕು? ಬಟ್ ತುಂಬ ಹಣ ಆದರೆ ಅದರಿಂದ ಕಷ್ಟವೇ, ಹಣದಿಂದಲೇ ಎಲ್ಲ ಕಷ್ಟ ಬರೋದು. ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಈಗ ಆವಾಗ ಬೇಸರ ಆಗ್ತದೆ. ಅಂದರೆ ಒಂದು ಪರ್ಟಿಕ್ಯುಲರ್ ಏನಾದರೂ ಇನ್ಸಿಡೆಂಟ್ ನಿಮ್ಮ ಮನಸ್ಸಿಗೆ ತುಂಬ ನೋವಾದದ್ದು? ಆಗ್ತದೆ, ಆಗುವುದಿಲ್ಲ ಅಂತಿಲ್ಲ. ಕಡೆಗೆ ಅದನ್ನು ಅನಲೈಸ್ ಮಾಡಿದರೆ, ಒಂದು ಹೋಲಿಸ್ಟಿಕ್ ವ್ಯೂ ತಕ್ಕೊಂಡ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ತೋರ್ತದೆ. ಸಿ, ನನಗೆ ಫಾರ್ ಎಕ್ಸಾಂಪಲ್, ನನಗೇನು ಅಂದರೆ ಎಲ್ಲರೂ ಒಳ್ಳೇದಾಗಬೇಕು, ನಾನು ಏನಾದರೂ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು. ಸರಿ, ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋರು ಇದ್ದಾರೆ. ಕರೆಕ್ಟ್, ಕರೆಕ್ಟ್. ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಆಗ ನೋವಾಗ್ತದೆ. ಆವಾಗ ನೋವಾಗ್ತಾ ಇತ್ತು. ಮತ್ತು ನಾನೊಂದು ಪಂಚತಂತ್ರದ ಕತೆ ಓದಿದೆ. ಒಬ್ಬ ಸನ್ಯಾಸಿ ಇದ್ದಂತೆ, ಅವನಿಗೆ ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡಬೇಕು ಅಂತ. ಒಂದು ಹಾವು ಹೊಳೆಯಲ್ಲಿ ಮುಳುಗ್ತಾ ಇತ್ತಂತೆ, ಇವನು ಹೋಗಿ ಕಷ್ಟಪಟ್ಟು ಆ ಹಾವನ್ನು ಬೆಳೆದಿರ್ತಾನೆ, ತಂದ ಕೂಡಲೇ ಅದು ಇವನಿಗೆ ಕಚ್ತದೆ. ಕಚ್ಚಿದರೆ ಇವನಿಗೆ ಕೋಪ ಇಲ್ಲ, ಕಚ್ಚುವುದು ಅದರ ಸ್ವಭಾವ, ನಾನು ಸೇವ್ ಮಾಡೋದು ನನ್ನ ಸ್ವಭಾವ. ಪುನಃ ನೀರಿಗೆ ಬಿಡ್ತಾನೆ, ಅದು ಪುನಃ ಮುಳುಗ್ತದೆ, ಅದು ನೋಡಿ ಕಷ್ಟ ನೋಡಿ ಪುನಃ ಇರ್ತಾನೆ, ಪುನಃ ಕಚ್ತದೆ. ಹಾಗೆ ಅದರ ನಂತರ ನನಗೆ ಸಮಾಧಾನ, ಯಾಕಂದರೆ ನಾನು ಯಾರಿಗೆಲ್ಲ ಜೀವನದಲ್ಲಿ ಸ್ವಲ್ಪ ಆದರೂ ಉಪಕಾರ ಮಾಡಿದ್ದೇನೆ ಅಂತ ನಾನು ಎಣಿಸ್ತೇನೆ, ಅವರು ಎಣಿಸ್ಲಿಕ್ಕಿಲ್ಲ, ಅವರೆಲ್ಲ ನನಗೆ ಅಪಕಾರ ಮಾಡ್ತಾರೆ. ಆವಾಗ ಬೇಸರ ಆಗ್ತದೆ, ಇವ್ರು ಹೀಗೆ ಮಾಡ್ತಾರಲ್ವ ಅಂತ. ಕಡೆಗಾಗೋಗಿ ಒಂದು ಸಾವಿನ ಕತೆ, ಸನ್ಯಾಸಿದ ಕತೆ, ಮತ್ತೊಂದು ಶರಶ್ಚಂದ್ರ ಚಾಟರ್ಜಿ ಅಂತಿದ್ದಾರೆ, ದೊಡ್ಡ ಸೈಂಟಿಸ್ಟ್ ಅವರು. ಅವ್ರು ಹೇಳಿದರು, ಯಾರೋ ಬಂದು ಹೇಳಿದ್ರು ಅಂತ, ನಿಮಗೆ ನೋಡಿ ಬಿ ಎಮ್ ಹೆಗ್ಡೆಯವ್ರು ಬೈತಾ ಇದ್ದಾರೆ ಅಂತ. ನಾನು ಈಗಿನ ಆಗಿನ ಕಾಲದಲ್ಲಿ ಹೇಳಿದ್ರು, ಅದಕ್ಕೆ ಅವ್ರು ನೆಗಾಡಿದಂತೆ, ಯಾಕೆ ನೀವು ಬೈತಾರೆ ಅಂತ ಹೇಳ್ತೀನಿ, ನೀವು ಹೇಗಾಡ್ತೀವಿ? ಅವ್ರು ಬೈಬೇಕಾದ್ರೆ ನಾನು ಏನಾದರೂ ಅವ್ರಿಗೆ ಒಳ್ಳೇದು ಮಾಡಿರ್ಬೇಕು, ಇಲ್ಲಿ ಯಾಕೆ ಬೈತಾರೆ ಅವರು? ಹಾಗೆ ಯಾರಿಗೆ ನೀವು ಒಳ್ಳೇದು ಮಾಡ್ತೀರಿ ಅವ್ರು ನಿಮಗೆ ಬೈತಾರೆ. ನನಗೆ ಜೀವನದಲ್ಲಿ ಯಾರಾದರೂ ಅನ್ಯಾಯ ಮಾಡಿದರೆ ಅವರಿಗೆಲ್ಲ ನಾನು ತುಂಬ ಉಪಕಾರ ಮಾಡಿದ್ದೇನೆ, ಇದು ನನ್ನ ಅನುಭವ. ಖಂಡಿತವಾಗಿಯೂ ನಿಜವಾಗಲೂ ತುಂಬ ಪ್ರೇರಣಾತ್ಮಕವಾದ ಈ ಮಾತುಗಳು ನಮ್ಮ ವೀಕ್ಷಕರ ಖಂಡಿತವಾಗಿ ಅವರ ಏನು ಹಾರ್ಟ್ ಟಚಿಂಗ್. ಹೌದು, ಅದಕ್ಕೆ ಯಾರು ಹೇಳಿದೆ ನನಗೆ, ನೀವು ಆಟೋಬಯೋಗ್ರಫಿ, ನಾನು ಹೇಳಿದೆ ಆಟೋಬಯೋಗ್ರಫಿ ಬರೆಯುವಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಬಯೋಗ್ರಫಿ ಯಾರಾದರೂ ಬರೆದ್ರೆ ನನಗೆ ಸಂತೋಷ. ಒಮ್ಮೆ ಎಮ್ ವಿ ಕಾಮ್ ಹತ್ರ ಬರೀತೀನಿ ಅಂತ ಹೇಳಿದರು, ಅವರು ದೊಡ್ಡ ಬಯೋಗ್ರಫರ್ ಅವರು. ಆಯಿತು ಅಂತ ಹೇಳಿದೆ ನಾನು, ನೀನು ನನ್ನೊಟ್ಟಿಗೆ ಒಂದು ವಾರ ಇರಬೇಕು ಅಂತ ಹೇಳಿದೆ. ಆಯಿತು ಅಂತ ಹೇಳಿದೆ. ಕೊನೆಗೆ ಅವರಿಗೆ ಹುಷಾರಿರಲಿಲ್ಲ, ಆಯಿತು, ಎಲ್ಲ ಹೋಯಿತು, ಮತ್ತು ಅವರು ತೀರಿ ಹೋದರು, ಎಲ್ಲ ಹೋಯಿತು. ಇಲ್ದಿರ ಆವಾಗ ನನಗೆ ಒಂದು ಆಸೆ ಇತ್ತು, ಅವರು ಬರೆದ್ರೆ ಏನಾದರೂ ಒಳ್ಳೆಯ ವಿಷಯ ಅವ್ರಿಗೆ ತಿಳಿಸ್ಬೇಕು ಅಂತ ಅವ್ರು ತಿಳಿಸ್ಬೋದು. ಸರಿ, ನನ್ನ ಲೆಕ್ಕದಲ್ಲಿ ನಾನೇನು ದೊಡ್ಡದು ಒಳ್ಳೆಯದೇನು ಮಾಡಲಿಲ್ಲ ಯಾರಿಗೆ, ಅದು ನಿಮ್ಮ ದೊಡ್ಡತನ. ಇದೀಗ ಭಾಳಷ್ಟು ಜನ ಈ ಸ್ಕೂಲ್ ಆಫ್ಟರ್ SSLC ಫೀಲ್ಡ್ ಚೂಸ್ ಮಾಡೋದು ಐದರ್ ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್. ಇದು ಈಗಲೂ ಕೂಡ ಈ ಒಂದು ಟ್ರೆಂಡ್ ನಡೀತಾ ಇದೆ. ಈ ಆಸ್ಪೈರಿಂಗ್ ಡಾಕ್ಟರ್ ಆಗುವಂಥ ಈ ಇವರಿಗೆ, ನಮ್ಮ ಯಂಗ್ ಜನ್ರೇಷನ್ರಿಗೆ, ಎಸ್ಪೆಷಲಿ ಈ ಸೈನ್ಸನ್ನು ಡಿಗ್ರಿ ಮಾಡುವವರಿಗೆ ಅಥವಾ ಸೈನ್ಸನ್ನೇ ತಗೊಂಡು ಒಂದು ಕರಿಯರನ್ನು ಬಿಲ್ಡ್ ಮಾಡುವವರಿಗೆ ಯಾವ ಒಂದು ಮೆಸೇಜ್, ಯಂಗ್ಸ್ಟರ್ಸಿಗೆ ಯಾವ ಮೆಸೇಜ್ ನೀವು ನೀಡಲು ಬಯಸ್ತೀರಾ? ನಾನು ಇದರ ವಿಷಯ ಒಂದು ಆರ್ಟಿಕಲ್ ಬರ್ತೇನೆ, ಯಾರಿಗಾದರೂ ಡಾಕ್ಟರ್ ಆಗಬೇಕಿದ್ರೆ, ವಾಂಟ್ ಟು ಬಿ ಎ ಡಾಕ್ಟರ್ ಥಿಂಕ್ ಬಿಫೋರ್ ಯು ಜಂಪ್ ಅಂತ. ಓಕೆ, ಆ ಆರ್ಟಿಕಲ್ ಇಂಟರ್ನೆಟ್ನಲ್ಲಿ ಉಂಟು, ಯಾರಿಗೆ ಬೇಕಾದರೂ ಓದ್ಕೊಳ್ಬೋದು. ಅದರಿಂದ ತುಂಬ ನಿಮಗೆ ಪ್ರಭಾವ ಹಿಡಿದಿದೆ. ಒಂದು, ಎರಡನೇದು, ಬರೀ ಡಾಕ್ಟ್ರು ಮತ್ತು ಇಂಜಿನಿಯರ್ ಆಗಬೇಕು ಅಂತ ಏನಿಲ್ಲ, ಮನುಷ್ಯ ಏನೂ ಮಾಡ್ಬೋದು. ಈಗಿನ ಕಾಲದಲ್ಲಿ ಎಷ್ಟು ಹ್ಯಾಪಿನೆಸ್ ಉಂಟು ಮನುಷ್ಯನ ಮೇಲೆ ಬರಲಿಕ್ಕೆ. ಈಗ ಜರ್ನಲಿಸಮೇ ತಗೊಳ್ಳಿ, ಏನೇನು ಜನ ಏನೇನು ಮಾಡಿದ್ದಾರೆ, ಏನೇನು ಮಾಡ್ತಾರೆ, ಮಾಡಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಎರಡು ವಿಷಯ ಬೇಕು, ಒಂದು ಮಾಡುವ ಕೆಲಸದಲ್ಲಿ ಒಂದು ನಿಮಗೆ ಆಸೆ ಇರಬೇಕು, ಎರಡನೇದು ಅದು ಪ್ರೀತಿಯಿಂದ ಮಾಡಬೇಕು. ಪ್ರೀತಿಯಿಂದ ಮಾಡಿದ ಕೆಲಸಕ್ಕೆ ಕಷ್ಟ ಇಲ್ಲ, ಆಯಾಸ ಇಲ್ಲ, ಬರ್ನೌಟ್ ಇಲ್ಲ. ಬರ್ನೌಟ್ ಯಾರಿಗಿರ್ತದೆ ಅಂತ, ಹಣಕ್ಕಾಗಿ ಕೆಲಸ ಮಾಡಿದರೆ ಬರ್ನೌಟ್ ಇರ್ತದೆ, ನನಗೆ 8 ಗಂಟೆ ಕೆಲಸ 9 ಗಂಟೆ ಆಗುವುದಿಲ್ಲ ಅಂತ. ನೀವು ಪ್ರೀತಿಯಿಂದ ಮಾಡಿದರೆ 9 ಅಲ್ಲ 20 ಗಂಟೆ ಕೂಡ ಮಾಡ್ಬೋದು, ಏನಾಗುವುದಿಲ್ಲ. ಸೊ ಅದನ್ನು ನನ್ನ ಪ್ರಿನ್ಸಿಪಲ್ ಜೀವನದಲ್ಲಿ. ಮತ್ತು ನಾವು ನಮ್ಮ ಕಾಲದಲ್ಲಿ ನಿಲ್ಲಬೇಕು, ಇನ್ನೊಬ್ಬರಿಂದ ನನಗೆ ಸಂಬಳ ಸಿಗಬೇಕು ಅಂತಲೇ ಆಲೋಚನೆ ಮಾಡಿದರೆ ಜೀವನ ನಡೆಯೋದಿಲ್ಲ. ಮೂರನೇದು, ಆ ಡಿಗ್ನಿಟಿವ್ ಲೇಬರ್ ಅಂತ ಇರ್ಬಾರ್ದು. ನಾನು ಡಾಕ್ಟ್ರದ ಅವ್ನು, ನಾನು ದೊಡ್ಡ ಜನ, ಅವನು ನರ್ಸ್ ಇದ್ದವಳದ್ದು ಸಣ್ಣ ಜನ ಅಂತಿಲ್ಲ, ನಾವೆಲ್ಲ ಒಂದೇ. ಹೀ ಹೂ ಡಸ್ ದ ಲೋವರ್ ಜಾಬ್ ಈಸ್ ದೇರ್ ಫಾರ್ ನಾಟ್ ಅ ಲೋವರ್ ಮ್ಯಾನ್. ಒಬ್ಬ ಕೆಳಗಿನ ಕೆಲಸ ಮಾಡ್ತಾನೆ, ಆ ಕೆಲಸ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನು ಕೆಳಗಿನ ಮನುಷ್ಯ ಅಲ್ಲ, ಅವನು ನಮಗಿಂತ ದೊಡ್ಡ ಮನುಷ್ಯ ಇರ್ಬೋದು.
ನಾನು ಯಾವಾಗಲೂ ಹೇಳು, ನಾನು ವೈಸ್ ಚಾನ್ಸಲರ್ ಇದ್ದೆ, ಒಬ್ಬ ಪಿ ಓನ್ ಇದ್ದ, ಅವನಿಗೆ ನಮ್ಮ ಇದರಲ್ಲಿ ಏನೋ ತಪ್ಪು ಮಾಡಿದ್ದಂತ ನಮ್ಮ ರಿಜಿಸ್ಟ್ರಾರ್ ಡಿಸ್ಮಿಸ್ ಮಾಡಲಿಕ್ಕೆ ಆರ್ಡ್ರ್ ಕೊಟ್ಟರು. ಅವನು ಬಂದು ನನ್ನ ಹತ್ರ ಮರ್ಕಿದ್ದ, ನಾನು ಹೇಳಿದೆ ಯಾಕೆ ನಾನು ಡಿಸ್ಮಿಸ್ ಮಾಡಿದ್ರು ಅಂತ. ಈಗ ಸರ್ ನಾನೇನು ತಪ್ಪು ಮಾಡಲಿಲ್ಲ, ನನ್ನ ಮೇಲೆಲ್ಲ ಕಂಪ್ಲೇಂಟ್ ಹಾಕಿದ್ರು, ನಾನು ಮತ್ತೆ ಅವರು ಸರಿ ಎನ್ಕ್ವೈರ್ ಮಾಡಲಿಲ್ಲ, ಡಿಸ್ಮಿಸ್ ಮಾಡಿದರು ಅಂತ. ನಾನು ರಿಜಿಸ್ಟ್ರಾರ್ ಕರೆದು ಹೇಳಿದೆ, ಹೌದಾ ಮಾರೆ ಯಾಕೆ ಇಲ್ಲ, ಅವನ ಮೇಲೆ ತುಂಬ ಕಂಪ್ಲೇಂಟ್ ಉಂಟು ಸರ್, ಮೇಲೆ ದೊಡ್ಡ ಫೈಲೇ ಉಂಟು ಅಂತ. ನಾನು ಹೇಳಿದೆ ಫೈಲ್ ಬಿಲ್ಡ್ ಮಾಡ್ಬೋದು ಯಾರ ಮೇಲೆ ಕೂಡ, ಕಷ್ಟ ಇಲ್ಲ. ಅವ ಎಂತ ಮಾಡಿದ್ದಾನೆ ಅವನು ಹಾಗೆ ಹೀಗೆ ಅದು ಇದು ಅಂತ. ಕಡೆಗೆ ನಾನು ಹೇಳಿದೆ ಆಯಿತು, ಎರಡು ದಿವಸ ನಾನು ಕೊಡು, ನಾನು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ ನೋಡ್ತೇನೆ. ಎರಡು ದಿವಸ ನಾನು ಇನ್ವೆಸ್ಟಿಗೇಟ್ ಮಾಡಿ ನೋಡಿದರೆ ಇವನಷ್ಟು ಒಳ್ಳೆ ಕೆಲಸವರೇ ಇಲ್ಲ ನಮ್ಮ ಯೂನಿವರ್ಸಿಟಿಯಲ್ಲಿ. ಇವನ ಹತ್ರ ಯಾರಿಗೂ ಆಗೋದಿಲ್ಲ, ಯಾಕಂದರೆ ಇವ ಹೊತ್ತಿಗೆ ಬರ್ತಾನೆ, ಹೊತ್ತಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಅವ್ರು ಯಾರಿಗೂ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಸೊ ಇವನ ಮೇಲೆ ಕಣ್ಣು. ಸೊ ಅವನಿಗೆ ಒಂದು ದಿವಸ ಕರೆದೆ ನಾನು, ಕರೆದುಕೊಳ್ಳಿ ಅವನಿಗೆ ಹೆದರಿಕೆ, ಇಷ್ಟೆಲ್ಲ ಆಗಿದೆ ಕೆಲವಿಗೆ ಇನ್ನು ಡಿಸ್ಮಿಸಲ್ ಆರ್ಡರ್ ಬಸ್ಸೇ ಕರೆದು ಕೈಯಲ್ಲಿ ಕೊಡ್ತಾರೆ ಅಂತ ನಡುಗ್ತಾ ಇದ್ದ. ನಾನು ಹೇಳಿದೆ ಯಾಕೆ ನೀನು ಬಾರ ಇಲ್ಲಿ ಬಂದ, ಬರ ಕೂತ್ಕೊಳ್ಳೋದಿಲ್ಲ, ಕೂತ್ಕೊಳ್ಳ, ಕೂತ್ಕೊಳ್ಳೋದಿಲ್ಲ, ಕೂತ್ಕೊಳ್ಳಿ, ನೀನು ಕೂತ್ಕೊಳ್ಳದೆ ನಾನು ಮಾತಾಡೋದಿಲ್ಲ ಅಂದರೆ ಕೂತ್ಕೊಳ್ಳೋದಿಲ್ಲ. ನಾನು ಇಲ್ಲಿ ವೈಸ್ ಚಾನ್ಸಲರ್ ರೂಮಲ್ಲಿ ಕೂತ್ಕೊಳ್ಬಾರ್ದು ಸರ್. ಯಾಕೆ ಅಂತ ಹೇಳಿದೆ. ಇಲ್ಲ ಸರ್ ನಮಗೆ, ನಾನು ಪಿ ಓನ್ ಇಲ್ಲಿ. ನಾನು ಹೇಳಿದೆ ನೀನು ಪಿ ಓನ್ ಆದರೆ ಏನು, ನೀನು ಮನುಷ್ಯ ನಾನು ಮನುಷ್ಯ, ಹುಟ್ಟಿದ್ದು ಒಂದೇ ಲೆಕ್ಕ, ಸಾಯುವುದು ಒಂದೇ ಲೆಕ್ಕ, ನಡುವಿನಲ್ಲಿ ಯಾಕೆ ಅಂತಾರ? ಕರೆಕ್ಟ್. ನನಗೆ ಹೆಚ್ಚು ಆಪರ್ಚುನಿಟಿ ಇತ್ತು, ನಾನು ಮೇಲೆ ಬಂದೆ, ನಿನಗೆ ಅಷ್ಟು ಆಪರ್ಚುನಿಟಿ ನೀನು ಬರಬಾರಲ್ಲ. ನನ್ನಷ್ಟು ಆಪರ್ಚುನಿಟಿ ಇದ್ದರೆ ನೀನು ಬಹುಶಃ ನನ್ನ ಮೇಲೆ ಕೆಲಸ ಮಾಡ್ತಾ ಇದ್ದೀಯೇನು? ನೀನು ಪಿ ಓನ್ ಆಗಿದ್ದೀ ಅಂತ ಹೇಳುವ ಕಾರಣಕ್ಕೆ ನೀನು ಸಣ್ಣ ಮನುಷ್ಯ ಅಲ್ಲ. ಈಗ ಕೂತ್ಕೊ ಇಲ್ಲಿ, ನೀನು ಕೂತ್ಕೊಳ್ತಿದ್ರೆ ನಾನು ಡಿಸ್ಮಿಸ್ ಮಾಡ್ತೇನೆ ಅಂತ ಕೂತ್ಕೊಂಡೆ. ಮತ್ತೆ ಹೇಳಿದೆ ನೋಡಿ, ನೀನು ಡಿಸ್ಮಿಸ್ ಮಾಡೋದಿಲ್ಲ, ಯಾಕಂದ್ರೆ ನೀನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೆ ರಿಪೋರ್ಟ್ ಉಂಟು, ನಾನು ರಿಜಿಸ್ಟ್ರಾರಿ ಕರೆದವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ. ನೀನು ಇನ್ನು ಕೆಲಸ ಸರ್, ನಾನು ಇಷ್ಟೊತ್ತು ಕೂಡ ಕೆಲಸ ಒಳ್ಳೇದೇ ಮಾಡಿದೆ, ಹಾಗೆ ಮಾಡ್ತೇನೆ, ಏನು ಸ್ಪೆಷಲ್ ಮಾಡೋದಿಲ್ಲ ಅಂತ. ನೀವು ನಂಬಲಿಕ್ಕಿಲ್ಲ, ಅವನ ಕಡೆಗೆ ರಿಜಿಸ್ಟ್ರಾರ್ ಹೇಳಿ ಅದು ಅವರು ಕ್ಯಾನ್ಸಲ್ ಮಾಡಿದೆ ನಾವು. ಅವನು ರಿಟೈರ್ ಆಗುವವರೆಗೆ ಅವನಷ್ಟು ಒಳ್ಳೆಯ ಒಂದು ವರ್ಕರೇ ಇಲ್ಲ. ಅವನು ನಮ್ಮ ಬೆಸ್ಟ್ ವರ್ಕರ್ ಎಂಪ್ಲಾಯಿ. ಹೀಗೆ ಆಗ್ತದೆ, ಎಷ್ಟೋ ಸರ್ ತಪ್ಪು ಅಭಿಪ್ರಾಯಗಳು ಬಂತು. ಸರಿ ಸರ್, ಬಹುಶಃ ನಿಮ್ಮ ಹತ್ರ ಮಾತಾಡಿದರೆ ಇನ್ನೆಷ್ಟೋ ಗಂಟೆಗಳ ಕಾಲ ಮಾತಾಡ್ಬೋದು ಹಾಗೆ ಅನಿಸ್ತದೆ. ಆದರೆ ನಮ್ಮದು ಕಾರ್ಯಕ್ರಮ ಕೇವಲ 40-45 ನಿಮಿಷದ್ದು. ಕೊನೆಯದಾಗಿ ನಮ್ಮ ಜಿಲ್ಲೆಯ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ, ನಮಗೂ ಹೆಮ್ಮೆ ಇದೆ, ನಿಮಗೂ ಹೆಮ್ಮೆ ಇದೆ. ನೀವು ಈ ಜಿಲ್ಲೆಗೋಸ್ಕರ, ನೀವು ಮಂಗಳೂರಿಗೋಸ್ಕರ ಭಾಳಷ್ಟು ಹೆಸರನ್ನು ತಂದಿದ್ದೀರಾ. ಆದರೆ ಇದೇ ಜಿಲ್ಲೆಯಲ್ಲಿ ಒಂದು ಕೋಮು ಸಾಮರಸ್ಯದ ಬಗ್ಗೆ ಪ್ರಶ್ನೆ ಬಂದಾಗ ಅನವಶ್ಯಕವಾಗಿ ದೇಶದಾದ್ಯಂತ ಇದರ ಏನು ಸುದ್ದಿ ಆಗ್ತದೆ, ಅದು ನೆಗೆಟಿವ್, ಫಾರ್ ನೆಗೆಟಿವ್ ರೀಸನ್ಸ್. ವಿ ನೀಡ್ ಯುವರ್ ಮೆಸೇಜ್. ನೋಡಿ, ನನ್ನ ಮೆಸೇಜ್ ಇಷ್ಟೇ, ಮನುಷ್ಯ ಮನುಷ್ಯನನ್ನು ಪ್ರೀತಿ ಮಾಡದೆ ಪ್ರತಿಯನ್ನು ಪ್ರೀತಿ ಮಾಡೋದು, ಅದರಲ್ಲಿ ಜಾತಿ ಧರ್ಮದಲ್ಲಿ ಏನೂ ಇಲ್ಲ, ಧರ್ಮದಾತಿ ಎಲ್ಲ ಮನುಷ್ಯ ಮಾಡೋದು. ಧರ್ಮ ಅಂದರೆ ಏನು? ನನ್ನ ಧರ್ಮ ಏನು? ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಅಲ್ಲ. ನನ್ನ ಧರ್ಮ ನನ್ನ ಆಬ್ಲಿಗೇಷನ್ ಸೊಸೈಟಿಗೆ, ನಾನು ಹುಟ್ಟಿದ್ದಕ್ಕೆ ಈ ಸಮಾಜಕ್ಕೆ ಏನಾದರೂ ಹಿಂದೆ ಕೊಡಬೇಕು, ಅದು ಬಾಡಿಗೆ ನಾನು ಕೊಡೋದು, ಅದು ನನ್ನ ಧರ್ಮ ಸ್ವಧರ್ಮ. ಇದನ್ನೇ ನಾವು ಮಾಡಿದರೆ ಇಲ್ಲಿ ಕಷ್ಟವೇ ಇಲ್ಲ. ಮತ್ತು ಈಗ ಮತ್ತೆ ಇನ್ನೊಬ್ಬರನ್ನು ದ್ವೇಷಿಸೋದು ಅದಕ್ಕೆ ಅರ್ಥನೇ ಇಲ್ಲ, ಅದು ಬಹಳ ನೀಚ ಕೃತ್ಯ. ನೀವೀಗ ಬೇರೆ ಜಾತಿಯಾದರೆ ನಾನು ನಿಮ್ಮನ್ನು ಯಾಕೆ ದ್ವೇಷಿಸಬೇಕು? ಜಾತಿಯಲ್ಲಿ ಎಂತ ಉಂಟು? ಮತ್ತು ಪ್ರೀತಿಯಲ್ಲಿ ಇರುವುದೆಲ್ಲ. ಈಗ ನಮಗೆ ಭಾಷೆ ಉಂಟು, ನಾನು ಕನ್ನಡ ಮಾತಾಡಿ ನೀವು ಕೊಂಕಣಿ ಮಾತಾಡಿದರೆ ನಿಮ್ಮನ್ನು ನಾನು ದ್ವೇಷಿಸಬೇಕಾ? ಬೇಡ. ಯಾಕೆ ದ್ವೇಷಿಸ್ತಾರೆ? ನೀವು ನೋಡಿ, ತಮಿಳ್ನಾಡಿಗೆ ಹೋದರೆ ಅವ್ರು ನಿಮ್ಮನ್ನು ದ್ವೇಷಿಸ್ತಾರೆ, ನೀವು ಅವರು ಇಲ್ಲಿ ಬಂದರೆ ನೀವು ಅವರನ್ನು ದ್ವೇಷಿಸಿರಿ. ಇದನ್ನೆಲ್ಲ ನೀವು ಕೆಳಗೆ ಹೋಗಿ, ಯಾರು ಮಾಡಿದ್ದು? ಪೊಲಿಟಿಷಿಯನ್ಸ್ ಮಾಡಿದ್ದು. ಯಾಕೆ? ಅವರ ಲಾಭಕ್ಕೆ. ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್, ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡೋದಕ್ಕೆ ಹೇಳೋದು ಡಿವೈಡ್ ಆ್ಯಂಡ್ ರೂಲ್ ಅಂತ. ಇದು ನೀವು ಕಥೆಯೆಲ್ಲ ಓದಿದ್ದೆ, ಬೈಬಲ್ ಓದಿದ್ರೆ ನೀವು, ಅದರಲ್ಲೊಂದು ಟೇಲ್ ಅದು ಬೇಬಲ್ ಸಿಟಿ, ಸಿಟಿ ಆಫ್ ಬೇಬಲ್ ಅಂತ ಉಂಟು. ಅಲ್ಲಿ ಎಲ್ಲ ಜನ ಎಷ್ಟು ಬುದ್ಧಿವಂತರು ಅಂದರೆ ಅವ್ರು ಭಾಳ ಬುದ್ಧಿವಂತರು. ಅವ್ರು ಏನು ಹೇಳಿದರು, ದೇವರು ಯಾಕೆ ಅಲ್ಲಿ ಮೇಲೆ ಕೂತ್ಕೊಂಡಿದ್ದಾನೆ? ನಾವು ಒಂದು ಏಣಿ ಕಟ್ಟಿ ಅಲ್ಲಿ ಹೋಗುವ, ಅಲ್ಲಿ ಹೋಗಿ ಅವನ ಹತ್ರ ಮಾತಾಡು, ನಾವು ಕೆಳಗಿಂದ ಯಾಕೆ ಪ್ರಾರ್ಥನೆ ಮಾಡೋದಂತ ಏಣಿ ಕಟ್ಟಿ ಶುರು ಮಾಡಿದರು. ದೇವರ ಹೆಂಡತಿಗೆ ಭಯ ಆಯಿತು, ಇನ್ನು ಇವರಲ್ಲಿ ಇಲ್ಲಿ ಬಂದು ಉಪದ್ರವ ಕೊಡ್ತಾರೆ ಅಂತ. ದೇವರಿಗೆ ಹೇಳಿದ್ರು, ನೋಡಿ ಅಲ್ಲಿದ್ದೇ ಪ್ರಾರ್ಥನೆ ಮಾಡಿ ನಮಗೆ ಉಪದ್ರವ ಕೊಡ್ತಾರೆ, ಇನ್ನು ಇಲ್ಲಿ ಬಂದರೆ ದೇವರು ಹೇಳಿದ್ರೆ ಏನು ಮಾಡಬೇಡ, ಸುಮ್ಮನೆ ಸುಮ್ಮನೆ ಇರು ಅಂತ. ಸೊ ದೇವರು ಏನು ಮಾಡಿದ್ರು, ಅವರಿಗೆ ಒಂದು 5 ಭಾಷೆ ಕೊಟ್ಟರು ಬೇಬಲ್ ಸಿಟಿ ಅವರಿಗೆ, ಬೇರೆ ಬೇರೆ ಭಾಷೆ. ಸೊ 5 ಒಬ್ಬರಿಗೊಬ್ಬರು ಮಾತಾಡಿದ ಅರ್ಥ ಆಗ್ತಾ ಇಲ್ಲ, ಒಬ್ಬರೊಬ್ಬರು ಹೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಕಟ್ಟಿದ್ದೆಲ್ಲ ಬಿದ್ದು ಹೋಯಿತು, ಎಲ್ಲ ಸಾಳಾಯಿತು. ಇದನ್ನೇ ನಮ್ಮ ಪೊಲಿಟಿಷಿಯನ್ಸ್ ಫಾಲೋ ಮಾಡೋದು ಈಗ. ಇದು ಬ್ರಿಟಿಷರ ರೂಲು, ಡಿವೈಡ್ ಆ್ಯಂಡ್ ರೂಲ್. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಅದನ್ನೇ ನಮ್ಮ ಒರಿಜಿನಲ್ ಲೀಡರ್ಸ್, ಸೋ ಕಾಲ್ಡ್ ಲೀಡರ್ಸ್, ನಾವು ಏನು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅವರು ದೊಡ್ಡ ಜನರು ಅಂತ ಹೇಳ್ತೇವೆ ನಾವು. ಅವರನ್ನು ಅನಲೈಸ್ ಮಾಡಿದರೆ ಅವ್ರು ಎಂಥ ಹೊರತು ಗೊತ್ತಾಗ್ತದೆ. ಇವರಿಗೂ ಏನು, ನಾನು ಇದ್ದಷ್ಟು ಕಾಲ ಕಾಳ್ಬೇಕು, ವಾಳ್ಬೇಕು ನಾನು, ಇವರು ನಮ್ಮ ಕೆಳಗಿರಬೇಕು. ಅದಕ್ಕೇನು ಮಾಡೋದು, ಇಲ್ಲಿ ಡಿವೈಡ್ ಮಾಡುವ. ಯಾವುದ್ರಲ್ಲಿ ಡಿವೈಡ್ ಮಾಡೋದು? ಒಂದು ಭಾಷೆಯಲ್ಲಿ ಡಿವೈಡ್ ಮಾಡುವ, ಧರ್ಮದಲ್ಲಿ ಡಿವೈಡ್ ಮಾಡುವ. ಈ ಹಿಂದೂ ಮುಸ್ಲಿಮ್ಗಳನ್ನ ಡಿವೈಡ್ ಮಾಡಿದ್ದೇ ಬ್ರಿಟಿಷರು, ಹಾಗೆ ನಾವು ಡಿವೈಡ್ ಮಾಡೋದು.
ಈಗಲೂ ಈಗ ಸಮಾಜದಲ್ಲಿ ಈಗ ಸೌತ್ ಕೇಂದ್ರದಲ್ಲಿ ನನಗೆ ನಾನು ದೊಡ್ಡದಾಗುವವರೆಗೆ ಇಲ್ಲಿ ಬೇರೆ ಬೇರೆ ಜಾತಿ ಉಂಟಂತ ಗೊತ್ತೇ ಇಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಸ್ ಅವರು ಮುಸ್ಲಿಮ್ಸ್ ಅವ್ರ ಕ್ರಿಶ್ಚಿಯನ್ಸ್ ಸಂಬಂಧ ಆ್ಯಂಡ್ ನಮ್ಮ ನಾನು ಎಣಿಸೋದು ಅವರೆಲ್ಲ ನಮ್ಮವರೇ ಅಂತ. ನಾನು ಚಿಕ್ಕವನಿರುವಾಗ ನಮ್ಮ ಹಳ್ಳಿಯಲ್ಲಿ ಒಬ್ಬರು ಸಾಹೇಬರಿದ್ದರು, ಅವರಿಗೆ ಎಂತ ಹೇಳಿದ್ರು ಈಗ ಮರ್ತೋಯ್ತು ನನಗೆ. ಅವರ ಮನೆಯವರು ನಮ್ಮ ಮನೆಯವರು ನಾವೆಲ್ಲ ಒಂದೇ ಮನೆ ಅಂತ ಎಣಿಸೋದು. ಊಟ ಮಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಊಟ ಮಾಡೋದು. ನಮ್ಮ ಮತ್ತೆ ನಾನು ಉಡುಪಿಗೆ ನನ್ನ ಮಾವನ ಮನೆಗೆ ಬಂದಾಗ ಅಲ್ಲಿ ಬದಿಯಲ್ಲಿ ಒಂದು ಬಾಯಮ್ಮನ ಮನೆ ಇತ್ತು. ಅವರು ಎಷ್ಟು ಒಳ್ಳೆಯವರು ಅಂದರೆ ಅವರ ಪಿಂಟು ಅಂತ ಡಾಕ್ಟ್ರ್ ಇದ್ದರು ಅವರು ಆವಾಗ, ಅವ್ರ ಡೆಂಟಿಸ್ಟು. ಈ ಬಾಯಮ್ಮ ಎಷ್ಟು ಒಳ್ಳೆಯವರು ಅಂದರೆ ನಮಗೆಲ್ಲ ಕರೆಯೋದು ಬೆಳಿಗ್ಗೆ ಆಪ ಮಾಡ್ತಾರೆ ಅವರು, ಒಳ್ಳೆ ನೀರು ಹಾಕಿ ಎಂಥ ಆಪ ಅದು. ಅವ್ರು ನಮ್ಮ ಹಾಗೆ ಅವರ ಮಕ್ಕಳ ಹಾಗೆ ನಮಗೆ ಪ್ರೀತಿ ಮಾಡ್ತಾಯಿದ್ರು. ಇದೆಲ್ಲ ನೋಡುವಾಗ ನನಗೆ ಆಕ್ಷರ ಇವತ್ತು ಏನಾಗಿದೆ, ಏನೂ ಆಗಲಿಲ್ಲ. ಏನಾಗಿದೆ, ಪೊಲಿಟಿಕ್ಸ್ ಬಂದಿದೆ. ಮುಂಚಿನ ಕಾಲದಲ್ಲಿ ಬ್ರಿಟಿಷರು ಅಲ್ಲಿ ಕೂತ್ಕೊಂಡು ಆಳ್ತಿದ್ರು, ಇವಾಗ ನಮ್ಮ ಬ್ರಿಟಿಷರು ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗೆ ಕೂತ್ಕೊಂಡು ನಮ್ಮನ್ನು ಆಳ್ತಾರೆ. ಹೇಗೆ ಆಳೋದು, ಹೇಗೆ ಪವರ್ ಬರೋದು, ಡಿವೈಡ್ ಮಾಡುವ. ಕರೆಕ್ಟ್, ಕರೆಕ್ಟ್. ನೀವು ನಾವು ಒಟ್ಟಿಗಿದ್ರೆ ಅವರಿಗೆ ನಾವು ಇಲೆಕ್ಷನ್ ಓಟ್ ಕೊಡ್ತೇವೆ, ನಿಮ್ಮನ್ನು ನಮ್ಮನ್ನು ತಾಕ್ಸಿ ಹಾಕಿದರೆ ಮತ್ತು ನಿಮ್ಗೆ ಹೇಳ್ತಾರೆ ನಿಮ್ಗೆ ಒಳ್ಳೇದು ಮಾಡ್ತೇನೆ, ನನಗೆ ಹೇಳ್ತಾರೆ ನನಗೆ ಒಳ್ಳೇದು ಮಾಡ್ತೇನೆ ಅಂತ ನಮ್ಮನ್ನು ತಾಕ್ಸಿ ಹಾಕಿದರೆ ಅವರು ಕೂತ್ಕೊಂಡು ಖುಷಿಯಲ್ಲಿರ್ಬೋದಲ್ಲ. ಸರಿ, ನನ್ನ ಅಭಿಪ್ರಾಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇವತ್ತು ಏನಾದರೂ ಕಷ್ಟ ಇದ್ದರೆ ಇದು ರಾಜಕಾರಣಿಗಳಿಂದ. ಹಾಗಾಗಿ ನನ್ನ ಕಳಕಳಿ ಏನಿದೆ ರಾಜಕಾರಣಿಗಳಿಗೆ, ನೀವು ರಾಜಕಾರಣ ಮಾಡುವುದನ್ನು ಮನುಷ್ಯನ ಮೇಲೆ ಹೇರಬೇಡಿ, ನಿಮ್ಮಷ್ಟಕ್ಕೆ ಮಾಡ್ಕೊಂಡಿರಿ. ನಿಮ್ಮ ಬೇಳೆ ಬೇಯಿಸ್ತಾ ಇರಿ, ನಮಗೂ ಉಪದ್ರ ಕೊಡಬೇಡಿ, ನಮ್ಮ ನಮ್ಮಷ್ಟಕ್ಕೆ ಬಿಡಿ. ಕರೆಕ್ಟ್. ನಮಗೇನಾಗಲಿಲ್ಲ, ನಾನು ಇಲ್ಲಿ ಯಾರನ್ನೂ ಹೇಳ್ ಮಾಡೋದಿಲ್ಲ. ಆದರೆ ಅವರಿಗೆ ಅಲ್ಲಿ ಕೂತ್ಕೊಂಡ್ರೆ ನಮ್ಮಲ್ಲಿ ಇಲ್ಲಿ ಶಾಂತಿ ಇರಬಾರ್ದು, ಗಲಾಟೆ ಇರಬೇಕು, ಅದನ್ನು ಕ್ರಿಯೇಟ್ ಮಾಡ್ತಾರೆ ಅವರು. ಹಾಗಾಗಿ ಸೌತ್ ಕೇಂದ್ರದ ಜನ ಭಾಳ ಒಳ್ಳೆಯವರು. ಸೌತ್ ಕೇಂದ್ರದವರೆಲ್ಲ ಎಲ್ಲಿಯೂ ಮನುಷ್ಯ ಒಳ್ಳೆಯವನೇ, ಎಲ್ಲರೂ ಮನುಷ್ಯ ಮನುಷ್ಯನನ್ನು ಪ್ರೀತಿ ಮಾಡ್ತಾನೆ. ಆದರೆ ಬೇರೆಯವರು ಅದನ್ನು ಪ್ರೀತಿ ಮಾಡಿದಾಗೆ ನೋಡ್ತಾರೆ. ಸರಿ, ಸರಿ ಆಗುವುದು. ಸರಿ ಸರ್, ಬಹುಶಃ ನಿಮ್ಮಿಂದ ಈ ನಾಡಿಗೆ ಇನ್ನಷ್ಟು ಪ್ರೇರಣಾತ್ಮಕವಾದ ಕೆಲಸಗಳು ಆಗಲಿಕ್ಕಿವೆ, ನಿಮ್ಮಿಂದ ಪ್ರೇರಣಾತ್ಮಕವಾದ ಬೋಧನೆಗಳು ಬರಲಿಕ್ಕಿವೆ. ನಿಮಗೆ ದೇವರು ಆರೋಗ್ಯ ಕೊಡಲಿ, ನೂರು ಕಾಲ ನೀವು ಬಾಳಿ ಇನ್ನಷ್ಟು ಏನು ನಿಮ್ಮಿಂದ ಸೇವೆಯನ್ನು ನಮ್ಮ ಜನತೆ ಪಡೆದುಕೊಳ್ಳಲಿ ಎಂದು ನಾನು ದೈಜಿ ವರ್ಲ್ಡ್ ವಾಹಿನಿಯ ಮುಖಾಂತರ ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಮಯವನ್ನು ನೀಡಿದ್ದಕ್ಕೆ ತುಂಬಾ ಕೃತಜ್ಞತೆಗಳು. ನನ್ನ ಸಮಯ ಎಂತ, ನನಗೇನು ಕೆಲಸ ಇಲ್ಲ ಈಗ, ನಿಮ್ಮ ಸಮಯ ನೀಡಿದ್ದೀರಿ ನೀವು. ವೀಕ್ಷಕರೇ, ಇದು ಈ ಹೊತ್ತಿನ ಪಬ್ಲಿಕ್ ಫೇಸ್. ಮತ್ತೆ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.